ब्रह्म गुष्णु गुरु गुरसाक्षात्म ब्रह्म तस्मै श्री गुरवे नमः प्रमाण प्रमेय्यवहार तर्क वेदांत परिभाष प्रमाण प्रमेय्यवहार तर्क ಈ ಟಾಪಿಕನ್ನು ಏಳನೆಯ ಟಾಪಿಕ್ ದ ಸೆವೆಂತ್ ಟಾಪಿಕ್ ಹೇಳ್ತಾ ಇದ್ದೀವಿ ಇವತ್ತು ಮಂಗಳವಾರ ಆಗುವುದರಿಂದ ವಿಶುದ್ಧ ವೇದಾಂತ ಪರಿಭಾಷೆ ಸೊ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ವೇದಾಂತದಲ್ಲಿ ಹೇಗೆ ತಿಳ್ಕೊಳ್ಳಬೇಕು ಪರಿಭಾಷೆ ಅಂದರೆ ಶಬ್ದಗಳ ಡೆಫಿನಿಷನ್ಸ್ ಹೇಳುವುದು ನಾನು ಹಿಂದೆ ಹೇಳಿದ್ದೀನಿ ಎರಡು ಪುಸ್ತಕಗಳಿವೆ ಒಂದು ಸ್ವಾಮೀಜಿ ವೇದಾಂತ ಪರಿಭಾಷ ವಿಶುದ್ಧ ವೇದಾಂತ ಪರಿಭಾಷ ಎಂಬ ಈ ಪುಸ್ತಕವನ್ನು ಬರೆಯುವಕ್ಕೆ ಮುಂಚೆ ಒಂದು ವ್ಯಾಖ್ಯಾನ ಸಂಪ್ರದಾಯಕ್ಕೆ ಅನುಗುಣವಾಗಿ ಬರೆದಿರುವ ಒಂದು ವೇದಾಂತ ಪರಿಭಾಷಾ ಎಂದಿದೆ ಗ್ರಂಥ ಧರ್ಮರಾಜಾಧ್ವರೀಂದ್ರರು ಬರೆದಿದ್ದಾರೆ ವೇದಾಂತ ಪರಿಭಾಷೆ ಆ ಪುಸ್ತಕದಲ್ಲಿ ಪ್ರಮಾಣಗಳ ಕುರಿತು ಚರ್ಚೆ ಇದೆ ಏಕೆಂದರೆ ಪ್ರತ್ಯಕ್ಷ ಪ್ರಮಾಣ ಹೇಗೆ ನಡೆಯುತ್ತದೆ ಎರಡು ಪ್ರಮಾಣ ಅಂದರೇನು ಪ್ರಮಾಣ ಫಲವೇನು ಪ್ರಮಾಣವು ಹೇಗೆ ಕೆಲಸ ಮಾಡಿ ಫಲವನ್ನು ಉಂಟು ಉಂಟು ಮಾಡ್ತದೆ ಪ್ರಮಾಣ ಫಲ ಅಂದರೇನು ಜ್ಞಾನ ಪ್ರತ್ಯಕ್ಷ ಪ್ರಮಾಣದಿಂದ ಎಲ್ಲ ಪ್ರಮಾಣಗಳು ಜ್ಞಾನ ಎಲ್ಲ ಪ್ರಮಾಣವು ಜ್ಞಾನಕ್ಕೋಸ್ಕರನೇ ಇವೆ ಪ್ರಮಾಣದಿಂದ ಜ್ಞಾನ ಹುಟ್ಟುತ್ತದೆ ಜ್ಞಾನ ಉಂಟಾಗುತ್ತದೆ ಹುಟ್ಟುತ್ತದೆ ಅಂದರೆ ಉಂಟಾಗುತ್ತದೆ ಹೀಗೆ ಪ್ರಮಾಣಗಳಿಂದ ಜ್ಞಾನವು ಉಂಟಾದರೆ ಪ್ರತ್ಯಕ್ಷ ಪ್ರಮಾಣ ಕೆಲವು ವಿಷಯಗಳ ಜ್ಞಾನವನ್ನು ಉಂಟು ಮಾಡುತ್ತದೆ ಅನುಮಾನ ಪ್ರಮಾಣದಿಂದ ಒಂದು ಬಗೆಯಾದ ಜ್ಞಾನ ಅರ್ಥಾಪತ್ತಿಯಿಂದ ಹೀಗೆ ನಾವು ಪ್ರಮಾಣಗಳಿಂದ ಜ್ಞಾನವನ್ನು ತಿಳ್ಕೊಳ್ತೀವಿ ಇದು ಈ ಪ್ರಮಾಣಗಳ ಕುರಿತು ಹೇಳುವುದು ಎರಡು ಬಗೆ ಕಂಡು ಬರ್ತಾ ಇದೆ ಅಂದರೆ ಧರ್ಮರಾಜ ಧ್ವರೀಂದ್ರರು ಧರ್ಮರಾಜರು ಇಷ್ಟು ನೆನಪಿಟ್ಕೊಂಡರೂ ಆಗುತ್ತದೆ ಧರ್ಮರಾಜ ಎಂಬ ಮಹಾಪಂಡಿತರು ಅವರು ಅವರು ಬರೆದಿರುವ ಒಂದು ವೇದಾಂತ ಪರಿಭಾಷಾ ಎಂದು ಒಂದು ಗ್ರಂಥ ಇದೆ ಅದು 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 ಬಿಟ್ಟು ಸ್ವಾಮೀಜಿ ಇನ್ನೊಂದು ಬರೆದಿದ್ದಾರೆ ವಿಶುದ್ಧ ವೇದಾಂತ ಪರಿಭಾಷೆ ಎಂದು ಸ್ವಾಮೀಜಿ ಬರೆದಿದ್ದಾರೆ ಅಲ್ಲವೇ ಅಂದರೆ ಅದರಲ್ಲಿ ಇದಕ್ಕೆ ಏನು ವ್ಯತ್ಯಾಸ ಈಗ ಈ ಅಂಶದಲ್ಲಿ ಪ್ರಮಾಣಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ ಪ್ರತ್ಯಕ್ಷ ಪ್ರಮಾಣ ತನ್ನ ಕೆಲಸ ಮಾಡುವುದು ಹೇಗೆ ಹೇಗೆ ಕೆಲಸ ಮಾಡಿ ತನ್ನ ಫಲವಾದ ಪ್ರತ್ಯಕ್ಷ ಜ್ಞಾನವನ್ನು ಉಂಟು ಮಾಡುತ್ತದೆ ಮೊದಲು ಪ್ರತ್ಯಕ್ಷ ಜ್ಞಾನ ಅಂದರೆ ಏನು ಅದು ಹೇಗೆ ಹುಟ್ಟುತ್ತದೆ ಈ ಎರಡು ಅಂಶಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ ಈಗ ಇನ್ನೊಂದೇನೆಂದರೆ ಪ್ರತ್ಯಕ್ಷ ಜ್ಞಾನ ಜೊತೆಗೆ ಪ್ರತ್ಯಕ್ಷ ಜ್ಞಾನವು ಉಂಟಾಗುವಾಗ ಜ್ಞಾನಕ್ಕೆ ಬದಲಾಗಿ ತಪ್ಪು ತಿಳುವಳಿಕೆ ಉಂಟಾದರೆ ಏನು ಮಾಡಬೇಕು ಜ್ಞಾನ ವಸ್ತುವಿನ ಯಥಾರ್ಥ ಜ್ಞಾನವನ್ನು ಜ್ಞಾನ ಹೇಳ್ತೀವಿ ವಸ್ತುವು ಯಥಾವತ್ತಾಗಿ ತಿಳಿಯುವಕ್ಕಿಂತ ತಪ್ಪಾಗಿ ತಿಳಿದರೆ ಅದು ತಪ್ಪು ತಿಳುವಳಿಕೆ ಅಂದರೆ ಅದು ಸಮ್ಯ ಜ್ಞಾನ ಅಲ್ಲ ಭ್ರಾಂತಿ ಜ್ಞಾನ ಎಲ್ಲೆಲ್ಲಿ ಜ್ಞಾನದ ಚರ್ಚೆ ಇರುತ್ತದೋ ಅಲ್ಲಿ ಭ್ರಾಂತಿ ಚರ್ಚೆನೂ ಇರುತ್ತದೆ ಏಕೆ ಸರಿಯಾದ ಜ್ಞಾನ ಯಾವುದು ಭ್ರಾಂತಿ ಯಾವುದು ವ್ಯತ್ಯಾಸ ಗೊತ್ತಾಗಬೇಕು ಭ್ರಾಂತಿ ಅಂದರೆ ತಪ್ಪು ತಿಳುವಳಿಕೆ ಹಗ್ಗವನ್ನು ನೋಡುವಕ್ಕೆ ಹೋದರೆ ಹಗ್ಗ ತಿಳಿದರೆ ಅದು ಜ್ಞಾನ ಹಗ್ಗ ಸರಿಯಾಗಿ ತಿಳಿಯದೆ ತಪ್ಪಾಗಿ ತಿಳ್ಕೊಂಡರೆ ಹಾವೋ ಇನ್ನೇನೋ ಹೂಮಾಲೆ ಇನ್ ಮುನ್ ಮುಂತಾದಾಗಿ ತಿಳ್ಕೊಂಡರೆ ಅದು ತಪ್ಪು ತಿಳುವಳಿಕೆ ಅಂದರೆ ಪ್ರತ್ಯಕ್ಷ ಜ್ಞಾನ ಯಾವ ಇಂದ್ರಿಯದಿಂದ ಗೊತ್ತಾಗ್ತದೋ ಪ್ರತ್ಯಕ್ಷ ತಪ್ಪು ಜ್ಞಾನ ತಪ್ಪು ತಿಳುವಳಿಕೆ ಅದೇ ಇಂದ್ರಿಯದಿಂದಲೇ ಆಗುತ್ತದೆ ಅದೇ ಇಂದ್ರಿಯದ ಅಂದರೆ ಪ್ರತ್ಯಕ್ಷದಲ್ಲೇ ಸರಿಯಾದ ಜ್ಞಾನ ಪ್ರತ್ಯಕ್ಷದಂದೇ ತಪ್ಪು ತಪ್ಪು ತಿಳುವಳಿಕೆ ಅಂದರೆ ಭ್ರಾಂತಿ ಎಂದರ್ಥ ಇದಕ್ಕೆ ನೋಡಿ ಮೂರು ಅಂಶಗಳಾಯಿತು ಪ್ರತ್ಯಕ್ಷ ಪ್ರಮಾಣ ಹೇಗೆ ಕೆಲಸ ಮಾಡ್ತದೆ ಮಾಡಿ ಆ ಜ್ಞಾನವು ಹುಟ್ಟಿರುವ ಜ್ಞಾನ ಯಾವುದು ಪ್ರತ್ಯಕ್ಷ ಜ್ಞಾನ ಅಂದರೆ ಏನು ಒಂದು ಎರಡಾಯಿತು ಒಂದು ಪ್ರತ್ಯಕ್ಷ ಪ್ರಮಾಣ ಹೇಗೆ ಕೆಲಸ ಮಾಡ್ತದೆ ಪ್ರತ್ಯಕ್ಷ ಹುಟ್ಟಿರುವ ಜ್ಞಾನ ಏನು ಮತ್ತೆ ಸರಿಯಾದ ಜ್ಞಾನ ಹುಟ್ಟದಿದ್ದರೆ ಅದಕ್ಕೆ ಅಡ್ಡಿ ಏನೋದು ತಪ್ಪು ತಿಳುವಳಿಕೆ ಹೇಗಾಗುತ್ತದೆ ಈ ಮೂರು ಅಂಶಗಳನ್ನು ಅದರಲ್ಲಿ ಧರ್ಮರಾಜ ಅಧ್ವರೀಂದ್ರರು ಬರೆದಿರುವ ವೇದಾಂತ ಪರಿಭಾಷ ಎಂಬ ಗ್ರಂಥದಲ್ಲಿ ಇವೆಲ್ಲ ಚರ್ಚೆ ಮಾಡಿದ್ದಾರೆ ಹಾಗೆ ಅನುಮಾನ ಪ್ರಮಾಣ ಅನುಮಾನ ಪ್ರಮಾಣ ಹೇಗೆ ಕೆಲಸ ಮಾಡ್ತದೆ ಅನುಮಾನ ಪ್ರಮಾಣದಿಂದ ಹುಟ್ಟಿರುವ ಜ್ಞಾನ ಅಂದರೆ ಏನು ಅದಕ್ಕೆ ಅನುಮಾನದಲ್ಲಿರುವಂಥ ಸಾಧಕ ಬಾಧಕಗಳು ಯಾವುವು ಅಂದರೆ ಅನುಮಾನ ಪ್ರಮಾಣ ತಪ್ಪಾಗುತ್ತದೆ ಆಗುತ್ತದೆ ತಪ್ಪಾಗುವುದಕ್ಕೆ ಹೆತ್ವಾಭಾಸಗಳು ಅಂದರೆ ತಪ್ಪು ಅನುಮಾನಗಳು ತಪ್ಪು ಅನುಮಾನಗಳು ಮಾಡುವುದಕ್ಕೆ ಏನು ಕಾರಣಗಳು ಅಲ್ಲಿ ಚರ್ಚೆ ಮಾಡ್ತಾರೆ ಹೀಗೆ ಆರು ಪ್ರಮಾಣಗಳಿವೆ ಎಂಬುದು ಮೀಮಾಂಸಕರು ಒಪ್ಪಿಕೊಂಡರು ಅದರಲ್ಲಿ ವ್ಯತ್ಯಾಸ ಇದೆ ಒಬ್ಬೊಬ್ಬರು ಒಂದೊಂದು ಬಗೆ ಒಬ್ಬರು ಕೆಲವರು ಎರಡೇ ಒಪ್ಕೊಳ್ತಾರೆ ಆರು ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅನುಮಾನ ಕೆಲವರು ಒಪ್ಕೊಳ್ತಾರೆ ಕೆಲವರು ಮೂರು ಒಪ್ಕೊಳ್ತಾರೆ ಕೆಲವರು ನಾಲ್ಕು ಒಪ್ಕೊಳ್ತಾರೆ ಕೆಲವರು ಐದು ಒಪ್ಕೊಳ್ತಾರೆ ಕುಮಾರಿಲ ಭಟ್ಟರು ಮೀಮಾಂಸಕರು ಆರು ಪ್ರಮಾಣಗಳನ್ನು ಒಪ್ಪಿಕೊಂಡರು ಅದರಿಂದ ನಮ್ಮ ವೇದಾಂತಿಗಳು ಸಾಮಾನ್ಯವಾಗಿ ವ್ಯ ವ್ಯವಹಾರೇ ಭಟ್ಟನಯ ಎಂದು ನಿಯಮ ಇಟ್ಕೊಂಡರು ಅಂದರೆ ವ್ಯವಹಾರಿಕ ಸತ್ತದಲ್ಲಿ ಕುಮಾರಲ ಭಟ್ಟ ಏನು ಹೇಳಿದ್ದೋ ಅದೇ ನಮಗೆ ಸಮ್ಮತ ಪಾರಮಾರ್ಥಿಕದಲ್ಲಿ ಬೇರೆ ಪಾರಮಾರ್ಥಿಕ ತತ್ವ ಬ್ರಹ್ಮ ಒಪ್ಪುವುದರಿಂದ ಅದು ಬೇರೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ವ್ಯವಹಾರೇ ಭಟ್ಟನಯ ಎಂದು ನಿಯಮ ಇಟ್ಕೊಳ್ಳುವುದರಿಂದ ಕುಮಾರಲ ಭಟ್ಟ ಏನೇನು ಹೇಳಿದ್ದರೂ ಇವರೆಗೂ ಅದೇ ಸಮ್ಮತ ಆದ್ದರಿಂದ ಏನಾಗುತ್ತವೆ ಆರು ಪ್ರಮಾಣಗಳು ಎಂದಿಟ್ಟುಕೊಂಡರು ಆ ವೇದಾಂತ ಪರಿಭಾಷ ಆ ಅಂದರೆ ಧರ್ಮರಾಜಾಧ್ವರೀಂದ್ರರು ಧರ್ಮರಾಜರು ಬರೆದಿರುವ ವೇದಾಂತ ಪರಿಭಾಷೆಯಲ್ಲಿ ಆರು ಪ್ರಮಾಣಗಳನ್ನಿಟ್ಟುಕೊಂಡು ಮು ಪುಸ್ತಕದ ಮುಕ್ಕಾಲು ಭಾಗ ಮುಕ್ಕಾಲು ಏಕೆ ಮುಕ್ಕಾ ಆ ಮುಕ್ಕಾಲು ಹೇಳ್ಬೋದು ಪುಸ್ತಕದ ಮುಕ್ಕಾಲು ಭಾಗ ಅವರು ಈ ಆರು ಪ್ರಮಾಣಗಳು ಹೇಗೆ ಕೆಲಸ ಮಾಡ್ತವೆ ಜ್ಞಾನ ಅಂದರೇನು ಆ ಆಯಾ ಪ್ರಮಾಣಗಳಲ್ಲಿರುವ ತಪ್ಪುಗಳೇನು ತಪ್ಪಿದ್ದರೆ ತಪ್ಪು ಜ್ಞಾನ ಹುಟ್ಟುತ್ತದೆ ಸರಿಯಾಗಿ ಪ್ರಮಾಣ ಶುದ್ಧವಿದ್ದರೆ ಪ್ರಮಾಣ ಜ್ಞಾನ ಹುಟ್ಟುತ್ತದೆ ಸಮ್ಯ ಜ್ಞಾನ ಹುಟ್ಟುತ್ತದೆ ಎಂಬು ವಿಷಯವನ್ನು ಎಂಬುವ ವಿಷಯವನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ ಅದು ವೇದಾಂತ ಪರಿಭಾಷ ಸ್ವಾಮೀಜಿ ಇಷ್ಟೆಲ್ಲ ಏಕೆ ಹೇಳಿದೆ ಅಂದರೆ ಸ್ವಾಮೀಜಿ ಮಾತ್ರ ವಿಶುದ್ಧ ವೇದಾಂತ ಪರಿಭಾಷ ಎಂದಿಟ್ಟುಕೊಂಡು ಈ ಪ್ರಮಾಣಗಳ ಚರ್ಚ ಭಾಷ್ಯದಲ್ಲಿ ಆಗಲಿ ಗೌಡಪಾದರ ಕಾರಿಕದಲ್ಲಿ ಆಗಲಿ ಸುರೇಶ್ವರರಾಗಲಿ ಮಾಡಲಿಲ್ಲ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಹೇಗೆ ಕೆಲಸ ಮಾಡ್ತದೆ ಆಯಾ ಪ್ರಮಾಣ ಜ್ಞಾನವೆಂದರೆ ಏನು ಅದಕ್ಕೆ ತಪ್ಪು ತಿಳಿವಳಿಕೆಗಳು ಹೇಗೆ ಹುಟ್ಟುತ್ತವೆ ಇದೆಲ್ಲ ಸ್ವಾಮೀಜಿ ಚರ್ಚೆ ಮಾಡಲಿಲ್ಲ ಭಾಷಕಾರರು ಮಾಡಲಿಲ್ಲ ಆದ್ದರಿಂದ ಸ್ವಾಮೀಜಿ ಬರೆದಿರುವ ಈ ವಿಶುದ್ಧ ವೇದಾಂತ ಪರಿಭಾಷಾ ವಿಶುದ್ಧ ಎಂಬ ಮಾತು ಹೆಚ್ಚು ಸ್ವಾಮೀಜಿ ಬರೆದಿರುವ ಪುಸ್ತಕದ ಮೇಲೆ ವಿಶುದ್ಧ ಎಂಬ ಹೆಸರು ಹೆಚ್ಚಿದೆ ಅದು ವೇದಾಂತ ಪರಿಭಾಷಾ ಇದು ವಿಶುದ್ಧ ವೇದಾಂತ ಪರಿಭಾಷೆ ಇಷ್ಟು ಮಾತ್ರ ವ್ಯತ್ಯಾಸ ಇದೆ ಈ ವಿಶುದ್ಧ ಎಂಬ ಹೇಳಿದ್ದೀನ ಹೇಳಲಿಲ್ಲವಾ ನೆನಪಿಟ್ಕೊಂಡು ವೇದಾಂತ ಪರಿಭಾಷಾ ಅಂದರೆ ಎರಡು ಸೇರಿಸಿ ಒಂದೇ ಕನ್ಫ್ಯೂಸ್ ಆಗಿಬಿಡ್ತಾರೆ ನೀವು ಗೊಂದಳೆ ಆಗಿಬಿಡ್ತದೆ ವಿಶುದ್ಧ ಎಂದು ಸೇರಿಸಿಬಿಟ್ಟರೆ ಸ್ವಾಮೀಜಿ ಪುಸ್ತಕ ವಿಶುದ್ಧ ಎಂದು ಬಳಸದೆ ಕೇವಲ ವೇದಾಂತ ಪರಿಭಾಷಾ ಹೇಳಿಬಿಟ್ಟರೆ ಅದು ಅವರ ಪುಸ್ತಕ ಧರ್ಮರಾಜ ಅಧ್ವರೀಂದ್ರ ಧರ್ಮರಾಜರು ಅವರ ಹೆಸರು ಅಧ್ವರಿ ಅಂದರೆ ಅವರ ಮನೆ ಮನೆಯ ಹೆಸರಾಗಬಹುದು ಮನೆಯ ಹೆಸರು ಅದು ಒಂದು ಸುಮಾರು ಇನ್ನೂರು ಮುನ್ನೂರು ವರ್ಷ ಹಿಂದೆಯೇ ಆಯಿತಾ ಆ ಪುಸ್ತಕ ಇನ್ನೂರು ಮುನ್ನೂರು ವರ್ಷ ಹಿಂದೆಯೇ ಆ ಪ್ರಾಚೀನ ಪುಸ್ತಕ ಆದ್ದರಿಂದ ವೇದಾಂತ ಪರಿಭಾಷಾ ಒಂದು ಪುಸ್ತಕ ವಿಶುದ್ಧ ವೇದಾಂತ ಪರಿಭಾಷಾ ಇನ್ನೊಂದು ಪುಸ್ತಕ ಇದು ಹಿಂದೆ ಹೇಳಿದ್ದೇವೆ ಮತ್ತೊಂದು ಸಲ ನೆನಪಿಸ್ತೀನಿ ಗೊಂದಳೆ ಆಗಬಾರದು ಎಂದು ಕೆಲವರು ಹೊಸ ವಿದ್ಯಾರ್ಥಿಗಳಾದರೂ ಬರಬಹುದು ಎಂದು ವಿಶುದ್ಧ ಎಂದು ಮಾತು ಸೇರಿಸಿ ವೇದ ವಿಶುದ್ಧ ವೇದಾಂತ ಪರಿಭಾಷೆ ಹೇಳಿದ್ದರೆ ಸ್ವಾಮೀಜಿ ಪುಸ್ತಕ ಇದೇ ಪುಸ್ತಕ ಇದು ನಿಮಗೆ ಕಂಡು ಬರ್ತದ ಇದೇನದು ಸೆಲ್ಫಿ ಮೋಡ್ನಲ್ಲಿ ಪುಸ್ತಕ ಉಲ್ಟಾ ಆಗಿ ತೋರ್ತದೆ ನಿಮಗೆ ಹೆಸರು ಉಲ್ಟಾ ಆಗಿ ತೋರ್ತದೆ ಸೆಲ್ಫಿ ಮೋಡ್ನಲ್ಲಿ ಈಗ ಇದು ಪುಸ್ತಕ ನಿಮ್ಮ ನಿಮ್ಮ ಕೈಯಲ್ಲಿ ಕೆಲವರ ಕೈಯಲ್ಲಿ ಆದರೆ ಇರಬಹುದು ಸೊ ವಿಶುದ್ಧ ವೇದಾಂತ ಪರಿಭಾಷ ಈ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಏಕೆ ಬರೆಯಬೇಕಾಯಿತು ವಿಶುದ್ಧ ವೇದಾಂತ ಪರಿಭಾಷಾ ಸ್ವಾಮೀಜಿಗೆ ಏನನ್ನಿಸಿತ್ತಂದರೆ ಅವರು ಲೌಕಿಕ ಪ್ರಮಾಣಗಳು ಹೇಗೆ ಕೆಲಸ ಮಾಡುತ್ತವೆಂಬುದೇ ಹೆಚ್ಚು ಚರ್ಚೆ ಮಾಡಿದ್ದಾರೆ ಶಬ್ದ ಪ್ರಮಾಣವನ್ನು ಚರ್ಚೆ ಮಾಡಿದ್ದರೂ ಅದು ಕರ್ಮಕಾಂಡ ಪ್ರಮಾಣವನ್ನೇ ಹೆಚ್ಚು ಮಾಡಿದ್ದಾರೆ ಈಗ ವೇದಾಂತ ಪ್ರಮಾಣಕ್ಕೆ ಬಂದಾಗ ಹೆಚ್ಚು ಚರ್ಚನೆ ಹೇಳಲಿಲ್ಲ ಅದು ವೇದಾಂತವು ಬ್ರಹ್ಮನನ್ನು ಹೇಳುತ್ತದೆ ಎಂದು ಹೇಳಿಬಿಟ್ಟು ಮುಂದುವರೆದರು ಅಷ್ಟೇ ಹೆಚ್ಚೇನು ಹೇಳಲಿಲ್ಲ ಅವರು ಶಬ್ದ ಪ್ರಮಾಣ ಕುರಿತು ವೇದಾಂತ ಪ್ರಮಾಣ ಕುರಿತು ಚರ್ಚೆ ಮಾಡಲಿಲ್ಲ ಅವರು ಮಿಕ್ಕ ಪ್ರತ್ಯಕ್ಷ ಅನುಮಾನ ಅನು ಪ್ರತ್ಯಕ್ಷ ಅನುಮಾನ ಅರ್ಥಾಪತ್ತಿ ಉಪಮಾನ ಅಭಾವ ಅನುಪಲಬ್ಧಿ ಮತ್ತು ಶಬ್ದ ಪ್ರಮಾಣ ಆರು ಪ್ರಮಾಣಗಳನ್ನು ವಿಸ್ತಾರವಾಗಿ ಚರ್ಚೆ ಮಾಡಿ ಶಬ್ದ ಪ್ರಮಾಣಕ್ಕೆ ಬಂದಾಗ ವೇದಾಂತ ಪ್ರಮಾಣವನ್ನು ಹೆಚ್ಚು ಚರ್ಚೆ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ ಮತ್ತು ಅವರು ಕರ್ಮಕಾಂಡ ಶಬ್ದ ಪ್ರಮಾಣವನ್ನೇ ಮತ್ತು ಶಬ್ದ ಪ್ರಮಾಣವನ್ನು ಮೂರಾಗಿ ಮಾಡಿದ್ದರು ಲೌಕಿಕ ಶಬ್ದ ಪ್ರಮಾಣ ವೈದಿಕ ಶಬ್ದ ಪ್ರಮಾಣ ವೇದಾಂತ ಶಬ್ದ ಪ್ರಮಾಣ ಮೂರು ಲೌಕಿಕ ವೈದಿಕ ವೇದಾಂತ ಲೌಕಿಕ ವೈದಿಕವನ್ನೇ ಹೆಚ್ಚು ಹೇಳಿ ವೇದಾಂತವನ್ನು ಸ್ವಲ್ಪ ಹೇಳಿದ್ದಾರೆ ಹೊರತು ಹೆಚ್ಚು ಹೇಳಲಿಲ್ಲ ಈಗ ಆ ಆರು ಪ್ರಮಾಣಗಳನ್ನು ಇಷ್ಟು ಹೇಳಿ ಈಗ ಅವರು ವಿಷಯ ಅಂದ್ರೇನು ವೇದಾಂತ ವಿಷಯವೇನು ವೇದಾಂತ ಪ್ರಯೋಜನವಾದ ಮೋಕ್ಷವೇನು ಎನ್ನುವುದು ಅದು ಚರ್ಚೆ ಮಾಡುವುದಕ್ಕೆ ಹೊರಟಿದ್ದಾರೆ ಆ ಪುಸ್ತಕ ಭಾಷೆ ಮಾತ್ರ ಈಗ ಇಲ್ಲೇ ಇದೆ ತೋರಿಸಲ್ಲ ನಿಮಗೆ ಆ ಪುಸ್ತಕ ಭಾಷೆ ಮಾತ್ರ ಪ್ರೌಢ ಅತ್ಯಂತ ಪ್ರೌಢ ಅಂದರೆ ಪಂಡಿತರ ಬುದ್ಧಿಯನ್ನು ಅಲಗಾಡಿಸ್ತದೆ ಅರ್ಥವೇ ಆಗಲ್ಲ ಪಂಡಿತರಿಗೂ ಅರ್ಥವಾಗಲ್ಲ ಇದು ಈ ಹಿಂದಿಯಲ್ಲಿದೆ ನಿಮಗೆ ಸೆಲ್ಫಿ ಮೋಡ್ನಲ್ಲಿ ನಿಮಗೆ ಉಲ್ಟ ತೋರ್ತದೆ ಏನೋ ಪುಸ್ತಕ ಸಂಬಂಧ ತೋರಿಸ್ತಾ ಇದ್ದೇವೆ ಇದು ವಿಶುದ್ಧ ವೇದಾಂತ ಪರಿಭಾಷೆ ಈಗಿನ ಯೂನಿವರ್ಸಿಟಿಗಳಲ್ಲಿ ಸಾಂಪ್ರದಾಯಿಕರಾಗಲಿ ಪಂಡಿತರಾಗಲಿ ಎಲ್ಲರೂ ಓದ್ತಾರೆ ಒಂದು ಭಾಷಾ ತಾರ್ಕಿಕ ಭಾಷಾ ತರ್ಕಶಾಸ್ತ್ರ ಭಾಷೆ ಎಷ್ಟು ಕಠಿಣವಾಗಿದೆ ಅಂದರೆ ಪಂಡಿತರಿಗೂ ಅದು ಅದು ಅರ್ಥ ಮಾಡುವುದೇ ಕಷ್ಟ ತಾರ್ಕಿಕ ಭಾಷೆಯಲ್ಲಿ ತುಂಬಿದ್ದಾರೆ ಒಂದು ಎರಡನೆಯದು ನಾನು ಇಷ್ಟೊತ್ತು ಹೇಳಿದ್ದೀನಲ್ಲ ಲೌಕಿಕ ಪ್ರಮಾಣಗಳು ಹೇಗೆ ಕೆಲಸ ಮಾಡುತ್ತವೆ ಪ್ರತ್ಯಕ್ಷ ಅನುಮಾನ ಈ ಪ್ರಮಾಣಗಳ ಕುರಿತೇ ಮೂರು ಮುಕ್ಕಾಲು ಭಾಗ ಪುಸ್ತಕದ ಅದೇ ಚರ್ಚೆ ಇದೆ ಈಗ ಮೂರನೆಯದೇನೆಂದರೆ ಭಾಷ್ಯ ಪ್ರಸ್ಥಾನತ್ರ ಈ ಭಾಷ್ಯದಲ್ಲಿ ಗೌಡಪಾದ ಸುರೇಶ್ವರ ಮೊಬ್ಬರೇ ಆಚಾರ್ಯರು ಗೌಡಪಾದ ಶಂಕರ ಸುರೇಶ್ವರ ಈ ಮೊಬ್ಬರಲ್ಲಿ ಈ ಮೂವರು ಈ ತರಹ ಪ್ರಮಾಣಗಳನ್ನು ಚರ್ಚೆ ಮಾಡಲಿಲ್ಲ ತರ್ಕಶಾಸ್ತ್ರವನ್ನು ತರ್ಕಶಾಸ್ತ್ರದ ಶಬ್ದಜಾಲ ತರ್ಕಶಾಸ್ತ್ರದ ಶೈಲಿ ಬಳಸಲಿಲ್ಲ ಶ ಪ್ರತ್ಯಕ್ಷಾದಿ ಮಿಕ್ಕ ಪ್ರಮಾಣಗಳನ್ನೇ ಚರ್ಚೆ ಮಾಡುವುದು ಮಾಡಲಿಲ್ಲ ಆದ್ದರಿಂದ ಸ್ವಾಮೀಜಿಯನ್ನು ಹೇಳಿದ್ದರೆಂದರೆ ವಿಶುದ್ಧ ವೇದಾಂತ ಪರಿಭಾಷಾ ವಿಶುದ್ಧ ಅಂದರೇನು ಗೌಡಪಾದ ಶಂಕರ ಸುರೇಶ್ವರರು ಎಷ್ಟು ಹೇಳಿದ್ದರೋ ಅಷ್ಟೇ ಈ ತರ್ಕಶಾಸ್ತ್ರ ಮಿಕ್ಕ ಲೌಕಿಕ ಪ್ರಮಾಣಗಳನ್ನು ಚರ್ಚೆ ಮಾಡುವುದು ಈ ಎರಡು ಪಕ್ಕ ಕೆಟ್ಟರು ಸ್ವಾಮೀಜಿ ಅದು ವಿಶುದ್ಧ ವೇದಾಂತ ಅಂದರೆ ಶಂಕರ ಸುರೇಶ್ವರ ಈ ಮೂವರ ರಚನೆಗಳಲ್ಲಿ ಪ್ರಮಾಣಗಳನ್ನು ಪ್ರತ್ಯಕ್ಷ ಏನು ಹೇಗೆ ಮಾಡುತ್ತದೆ ಅದೆಲ್ಲ ಚರ್ಚೆ ಮಾಡಲಿಲ್ಲ ಅನುಮಾನ ಪ್ರಮಾಣ ಏನು ಅದೇ ಹೇಗೆ ಮಾಡುತ್ತದೆ ಅದೆಲ್ಲ ಚರ್ಚೆ ಮಾಡಲಿಲ್ಲ ಆದ್ದರಿಂದ ಸ್ವಾಮೀಜಿ ವಿಶುದ್ಧ ವೇದಾಂತ ಪರಿಭಾಷಾ ಅಂದರೆ ಪರಿಭಾಷಾ ಏನು ವೇದಾಂತದಲ್ಲಿ ಬಳಸಿರುವ ಶಬ್ದಗಳು ವಿಶೇಷ ಶಬ್ದಗಳು ಆ ಶಬ್ದಗಳ ಅರ್ಥ ಯಾವ ಅರ್ಥದಲ್ಲಿ ಆ ಶಬ್ದಗಳನ್ನು ಬಳಸಿದ್ದಾರೆ ವೇದಾಂತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ತನ್ನ ತನ್ನ ಶಬ್ದಗಳಿರುವ ಹಾಗೆ ವೇದಾಂತಕ್ಕೆ ತನ್ನವಾದ ತನ್ನವೇ ಆಗಿರುವ ಕೆಲವು ವಿಶೇಷ ಶಬ್ದಗಳಿರುತ್ತವೆ ಆ ವಿಶೇಷ ಶಬ್ದಗಳಿಗೆ ವಿಶೇಷ ಅರ್ಥ ಇರುತ್ತದೆ ಅದು ಇವು ಪರಿಭಾಷಾ ಎಂದು ಹೇಳ್ತಾರೆ ಟೆಕ್ನಿಕಲ್ ಟರ್ಮ್ಸ್ ಪರಿಭಾಷಾ ಅಂದರೆ ಟೆಕ್ನಿಕಲ್ ಪದಗಳು ಪ್ರತಿ ಸಬ್ಜೆಕ್ಟಕ್ಕೆ ಲಾ ಸಬ್ಜೆಕ್ಟಿಗೆ ಕೆಲವು ಪದಗಳಿರುತ್ತವೆ ಸೈನ್ಸ್ಗೆ ಇರುತ್ತವೆ ಪ್ರತಿಯೊಂದು ಭಾಷಕ್ಕೆ ಪ್ರತಿಯೊಂದು ಸಬ್ಜೆಕ್ಟಿಗೆ ತಮ್ಮ ತಮ್ಮ ವಿಶೇಷ ಶಬ್ದಗಳಿರುತ್ತವೆ ಆದ್ದರಿಂದ ಸ್ವಾಮೀಜಿ ಹೇಳಿದ್ದಾರೆ ವೇದಾಂತಕ್ಕೆ ಮೀಸಲಾಗಿರುವ ತನ್ನ ವಿಷ ಪ್ರತ್ಯೇಕವಾಗಿರುವಂಥ ಶಬ್ದಗಳಿವೆ ಆ ಶಬ್ದಗಳ ಅರ್ಥವನ್ನು ತಿಳ್ಕೊಂಡರೆ ಅದು ವೇದಾಂತವ ಅರ್ಥವಾಗುತ್ತದೆ ಎಂದು ಈ ಉದ್ದೇಶದಿಂದ ಸ್ವಾಮೀಜಿ ವೇದಾಂತ ಪರಿಭಾಷ ಅಂದರೆ ವಿಶುದ್ಧವೇ ಇಟ್ಕೊಂಡರು ಅದಕ್ಕೋಸ್ಕರ ಸ್ವಾಮೀಜಿ ಹೆಸರು ಅದೇ ಇಟ್ಟಿದ್ದರು ವಿಶುದ್ಧ ಎಂದು ಪದ ಸೇರಿಸಿದ್ದಾರೆ ಅಂದರೆ ಗೌಡಪಾದ ಶಂಕರ ಸುರೇಶ್ವರರು ಈ ಮೂವರು ರಚನೆಗಳಲ್ಲಿ ಹೇಳಿರುವ ವೇದಾಂತ ಪದಗಳು ಅವುಗಳ ಅರ್ಥ ಅವರು ಹೀಗೆ ಪ್ರತ್ಯಕ್ಷ ಅನುಮಾನ ಅರ್ಥಾಪತ್ತಿಗಳನ್ನೆಲ್ಲ ವಿಸ್ತಾರವಾಗಿ ಪ್ರಮಾಣಗಳ ಚರ್ಚೆ ಮಾಡಲಿಲ್ಲ ಪ್ರಮಾಣಗಳು ಹೇಗೆ ಕೆಲಸ ಮಾಡ್ತವೆ ಪ್ರಮಾಣ ತಪ್ಪಿದ್ದರೆ ಅಜ್ಞಾನ ಹೇಗೆ ಹುಟ್ಟುತ್ತದೆ ತಪ್ಪು ತಿಳುವಳಿಕೆ ಹೇಗೆ ಹುಟ್ಟುತ್ತದೆ ಅದಕ್ಕೆ ಅವಿದ್ಯ ಏನು ಮೂಲವಿದ್ಯಾ ಅದೆಲ್ಲ ಅವರು ಚರ್ಚೆ ಮಾಡಿದ್ದಾರೆ ಸ್ವಾಮೀಜಿ ಅನುಭವಾನುಸಾರವಾಗಿ ಇಟ್ಟುಕೊಂಡರು ಈ ಗೌಡಪಾದ ಶಂಕರ ಸುರೇಶ್ವರರನ್ನೇ ಇಟ್ಕೊಂಡರು ಮೂರನೆಯದು ತರ್ಕಶಾಸ್ತ್ರವನ್ನು ಪಕ್ಕ ಕಟ್ಟರು ಬೇಕಾಗಿಲ್ಲ ಆದ್ದರಿಂದ ಈ ಸ್ವಾಮೀಜಿ ಬರೆದಿರುವ ತನ್ನ ವಿಶುದ್ಧ ವೇದಾಂತ ಪರಿಭಾಷೆ ಎಂಬ ಈ ಗ್ರಂಥದಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರಮಾಣಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ಹೇಳಲಿಲ್ಲ ಪ್ರಮಾಣಗಳು ಲೋಕದಲ್ಲಿ ಇವೆ ಅಷ್ಟೇ ಸ್ವಾಮೀಜಿ ಇಟ್ಕೊಂಡೆ ಲೌಕಿಕ ಲೌಕಿಕ ವ್ಯವಹಾರದಲ್ಲಿ ಪ್ರತ್ಯಕ್ಷ ಇದೆ ನಮಗೆ ಇನ್ನೇನು ಪ್ರತ್ಯಕ್ಷವಿಲ್ಲವಾ ಎಲ್ಲರಿಗೂ ಇದೆ ಇಂದ್ರಿಯಗಳು ಪಂಚ ಇಂದ್ರಿಯಗಳಿಂದ ಪಂಚವಿಷಯಗಳು ಶಬ್ದಸ್ಪರ್ಶ ರೂಪರಸಗಳು ಗೊತ್ತಾಗ್ತವೆ ಅಲ್ಲವೇ ಶಬ್ದಸ್ಪರ್ಶ ರೂಪರಸ ಗಂಧ ಈ ಐದುಗಳು ಗೊತ್ತಾಗ್ತವೆ ಅಷ್ಟೇ ಇದು ಹೇಗೆ ಗೊತ್ತಾಗ್ತದೆ ಎನ್ನುವುದು ಚರ್ಚೆ ಮಾಡಲಿಲ್ಲ ಭಾಷಕಾರರು ಮಾಡಲಿಲ್ಲ ಗೌಡಪಾದರು ಮಾಡಲಿಲ್ಲ ಚರ್ಚೆ ಸುರೇಶ್ವರರು ಮಾಡಲಿಲ್ಲ ಆದ್ದರಿಂದ ಸ್ವಾಮೀಜಿಯೂ ಮಾಡಲಿಲ್ಲ ಇದು ಅವರಿಗೆ ನಮಗೆ ವ್ಯತ್ಯಾಸ ಅವರು ಪ್ರತ್ಯಕ್ಷ ಪ್ರಮಾಣವೇ ಹೇಗೆ ಕೆಲಸ ಮಾಡ್ತದೆ ಎಂದು ಚರ್ಚೆ ಮಾಡಿದ್ದಾರೆ ಪ್ರತ್ಯಕ್ಷ ಪ್ರಮಾಣದಿಂದ ಹುಟ್ಟುವ ಜ್ಞಾನ ಹೇಗಿರುತ್ತೆ ಅಂದರೆ ಜ್ಞಾನ ಕುರಿತು ಜ್ಞಾನ ಪ್ರಮಾಣ ಕುರಿತು ಪ್ರಮಾಣವನ್ನು ಪ್ರಮಾಣದಿಂದ ಚರ್ಚೆ ಮಾಡೋಕ್ಕಾಗುತ್ತದೆ ಪ್ರಮಾಣವನ್ನು ಪ್ರಮಾಣದಿಂದ ಅಂದರೆ ಪ್ರಮಾಣವನ್ನೇ ಪ್ರಮಾಣದಿಂದ ವಿಷಯ ಮಾಡೋಕ್ಕಾಗಲ್ಲ ಅಲ್ಲವೇ ಕಣ್ಣನ್ನು ಕಣ್ಣು ಕೆಲಸ ಮಾಡುತ್ತಾ ಇದೋ ಅಲ್ಲವೋ ಎನ್ನುವುದು ಕಣ್ಣಿನಿಂದ ನೋಡೋಕ್ಕಾಗ್ತದೆ ಕಣ್ಣು ಕೆಲಸ ಮಾಡಿದ್ದರೆ ರೂಪ ಕಂಡುಬರುತ್ತದೆ ಅಷ್ಟೇ ಕಣ್ಣು ಹೇಗೆ ಕೆಲಸ ಮಾಡುತ್ತದೆ ಎಂದು ಪ್ರತ್ಯಕ್ಷವಾಗಿ ನೋಡ್ತೀರ ಕಣ್ಣು ಹೇಗೆ ಕೆಲಸ ಮಾಡಿ ತನ್ನ ರೂಪವನ್ನು ತಿಳ್ಕೊಳ್ತದೆ ಬಣ್ಣವನ್ನು ತಿಳ್ಕೊಳ್ತದೆ ಅಂದರೆ ಪ್ರಮಾಣದಿಂದ ಪ್ರಮೇಯ ಗೊತ್ತಾಗ್ತದೆ ಹೊರತು ಪ್ರಮಾಣವನ್ನೇ ಪ್ರಮಾಣದಿಂದ ತಿಳಿಯಕ್ಕಾಗಲ್ಲ ಇದು ಭಾಷ್ಯಕಾರರು ಹೇಳಿದ ಮಾತನ್ನಿಟ್ಟುಕೊಂಡು ಸ್ವಾಮೀಜಿ ಪ್ರಮಾಣಗಳ ಕುರಿತು ಚರ್ಚೆ ಮಾಡಲಿಲ್ಲ ಅಂದರೆ ಪ್ರಮಾಣಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದು ಎತ್ತಲಿಲ್ಲ ಇದೆಲ್ಲ ನಾನು ಹಿಂದೆ ಹೇಳಿದೆ ನಿಮಗೆ ಗೊತ್ತಿದೆಯೋ ಇಲ್ಲವೋ ನೆನಪಿಲ್ಲ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಮತ್ತು ಏನು ಹೇಳಿದ್ದಾರೆ ಅಂದರೆ ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿ ಪ್ರಮಾತ ಪ್ರಮಾಣ ಪ್ರಮೇಯ ಅಷ್ಟೇ ಪ್ರಮಾ ಈ ನಾಲ್ಕು ಅಂಶಗಳಿರುತ್ತವೆ ಅನುಭವ ಒಂದೇ ಪ್ರತ್ಯಕ್ಷ ಎಂದು ಅನುಭವದಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರಮ ಪ್ರಮ ಅಂದರೆ ಜ್ಞಾನ ತ್ರಿಪುಟಿ ಇರುತ್ತದೆ ಅದರಿಂದ ಹುಟ್ಟಿರುವ ಜ್ಞಾನ ಈ ನಾಲ್ಕು ಇರುತ್ತವೆ ಎಂದು ಹೇಳಿ ಈ ನಾಲ್ಕು ಅಧ್ಯಸ್ಥವೇ ಪ್ರಮಾಣ ಪ್ರಮೇಯ ವ್ಯವಹಾರ ಅಧ್ಯಸ್ಥ ಎಂದು ಹೇಳುವುದೇ ಸ್ವಾಮೀಜಿ ಪ್ರಧಾನ ಏಕೆ ವೇದಾಂತದಲ್ಲಿ ಭಾಷಕಾರರು ಪ್ರಮಾಣ ಪ್ರಮೇಯ ಪ್ರಮಾಣ ಪ್ರಮೇಯ ಪ್ರಮಾತ ಈ ವ್ಯವಹಾರವೆಲ್ಲ ವ್ಯವಹಾರ ಅಂದರೆ ಈ ಜೀವನ ಪ್ರಮಾತೃವು ಪ್ರಮಾಣಗಳನ್ನು ಬಳಸಿ ಪ್ರಮೇಯವನ್ನು ತಿಳ್ಕೊಳ್ಳುವುದು ಈ ವ್ಯವಹಾರವೆಲ್ಲವೂ ಸ್ವಾಭಾವಿಕವಾಗಿದೆ ಒಂದಂಶ ಇದು ಸ್ವಾಭಾವಿಕ ಅಂದರೆ ಯ ಸಣ್ಣ ಮಗು ಪ್ರತ್ಯಕ್ಷ ಹೇಗೆ ಮಾಡುತ್ತದೆ ಎಂದು ವಿಚಾರ ಮಾಡಿ ತಿಳ್ಕೊಂಡು ತಿಳ್ಕೊಳ್ತದೆ ಎಲ್ಲರಿಗೂ ಪ್ರತ್ಯಕ್ಷ ಪ್ರಾಣಿಗಳಿಗಾಗಲಿ ಸಣ್ಣ ಮಗು ಮಕ್ಕಳಿಗಾಗಲಿ ನಮಗಾಗಲಿ ಏನು ಇಂದ್ರಿಯಗಳಿಂದ ವಿಷಯಗಳು ಗೊತ್ತಾಗ್ತಾ ಇದೆ ಇದು ಸ್ವಾಭಾವಿಕ ಪ್ರಮಾಣಗಳಿಂದ ಪ್ರಮೇಯವನ್ನು ತಿಳ್ಕೊಳ್ಳುವುದು ಸ್ವಾಭಾವಿಕ ಅದಕ್ಕೋಸ್ಕರ ನಾವು ಅದನ್ನು ಪ್ರಮಾಣವೇ ಹೇಗೆ ಕೆಲಸ ಮಾಡ್ತದೆ ಭ್ರಾಂತಿ ಹೇಗೆ ಹುಟ್ಟುತ್ತದೆ ಚರ್ಚೆ ಮಾಡಲಿಲ್ಲ ಒಂದು ಪ್ರಮಾಣ ಹೇಗೆ ಏಕೆ ಮಾಡಲಿಲ್ಲ ಇದೆಲ್ಲ ಸ್ವಾಮೀಜಿ ಹೇಳಲಿಲ್ಲ ನಾನೇ ಹೇಳಬೇಕಾಗ್ತಾ ಇದೆ ಏಕೆ ಆ ವೇದಾಂತ ಪರಿಭಾಷೆ ನಾನು ಓದಿದೆ ತುಂಬ ಹಿಂದೆ ತುಂಬ ಹಿಂದೆ ಅಂದರೆ ಏಯ್ಟಿ ಫೋರ್ನಲ್ಲಿ ನೈನ್ಟೀನ್ ಏಯ್ಟಿ ಫೋರ್ ಸಾವಿರ ಒಂಬತ್ತು ನೂರು ಎಂಬತ್ತು ನಾಲ್ಕು ವರ್ಷದಲ್ಲಿ ಓದಿದೆ ನಂತರ ಯಾರೂ ಕೇಳುವರೇ ಇಲ್ಲ ಇಲ್ಲಿ ಅದಕ್ಕೆ ಅದು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅದು ಅದು ನಾನು ಆವಾಗ ಸ್ವಲ್ಪ ಕೇಳಿದ್ದೀನಿ ಹ್ಞೂ ಇದು ಸ್ವಾಮೀಜಿ ವೇದಾಂತ ಪರಿಭಾಷಾ ಪುಸ್ತಕಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಎಂದು ಹೋಲಿಸಿ ಹೇಳ್ತಾ ಇದ್ದೀನಿ ಈ ವ್ಯತ್ಯಾಸಗಳು ಏನು ಏಕೆ ಸ್ವ ನಮ್ಮ ಸ್ವಾಮೀಜಿಯು ವೇದಾಂತ ಪರಿಭಾಷೆಯನ್ನು ಓದಬೇಕು ಎಂದು ಹೇಳಿದ್ದಾರೆ ವೇದಾಂತ ವೇದಾಂತ ಪರಿಭಾಷಾ ಅಂದರೆ ಆ ವೇದಾಂತ ಪರಿಭಾಷಾ ಸ್ವಾಮೀಜಿ ಓದೇ ಓದ್ತೀವಿ ಇದು ವೇದಾಂತ ವೇದಿ ಶಂಕರ ಭಾಷ್ಯವೇ ಇನ್ನೇನಿಲ್ಲ ಆ ವೇದಾಂತ ಪರಿಭಾಷಾ ಧರ್ಮರಾಜರ ವೇದಾಂತ ಪರಿಭಾಷಾ ಪುಸ್ತಕವನ್ನು ಓದಬೇಕು ವಿದ್ಯಾರ್ಥಿಗಳಿಗೆ ಇಡಬೇಕು ಎಂದು ಸ್ವಾಮೀಜಿ ನಿಯಮ ಮಾಡಿದ್ದಾರೆ ಮರಿ ಏನು ಇವ್ರಿಗದು ಇಷ್ಟ ಇಲ್ಲ ಎಂದು ಅದು ಅದೇನೋ ತರ್ಕ ಪ್ರಧಾನವಾಗಿದೆ ಏನೇನೋ ಅದೆಲ್ಲ ಏಕೆ ಎಂದು ಪಕ್ಕಕ್ಕೆ ಆದರೆ ಸಾಮಾನ್ಯರಿಗೆ ವೇದಾಂತ ಜ್ಞಾನ ಬೇಕೆನ್ನುವರಿಗೆ ಇಷ್ಟು ಪಾಂಡಿತ್ಯ ಬೇಕಾಗಿಲ್ಲ ವೇದಾಂತ ಧರ್ಮರಾಜರ ವೇದಾಂತ ಪರಿಭಾಷೆ ಏನು ಹೇಳುತ್ತದೆ ಅಷ್ಟೇನು ತಿಳ್ಕೊಳ್ಳಬೇಕಾಗಿಲ್ಲ ನಮಗೆ ಮನನ ಚಿಂತನ ಶ್ರವಣ ಮರಣ ನಿಧಿಧ್ಯ ಮಾಡಿ ನಮ್ಮ ಆತ್ಮತತ್ವ ತಿಳ್ಕೊಂಡರೆ ಸಾಕು ಪಂಡಿತರಾಗುವುದು ಇನ್ನೊಬ್ಬರನ್ನು ಖಂಡಿಸುವುದು ಪಂಡಿತರ ಚರ್ಚೆಯಲ್ಲಿ ಭಾಗವಹಿಸುವುದು ಅದೆಲ್ಲ ಬೇಕೆಂದರೆ ಬೇಕೆಂದು ಬೇಕೆನ್ನುವರು ಅದು ಓದಬೇಕಾಗ್ತದೆ ಗುರುಗಳಾಗಬೇಕೆಂದರೆ ಸ್ವಲ್ಪ ಓದಿದ್ದರೆ ಸ್ವಲ್ಪ ಪಾಂಡಿತ್ಯ ಹೆಚ್ಚಿರುತ್ತದೆ ಇನ್ನೊಬ್ಬರಿಗೆ ಹೇಳೋಕ್ಕಾಗ್ತದೆ ಎಂದು ಅವರಿಗೋಸ್ಕರ ಮಿಕ್ಕ ಜನರಿಗೆ ಅಷ್ಟೇನು ಬೇಕಾಗಿಲ್ಲ ಆದರೂ ಆ ಇಡೀ ಪುಸ್ತಕವನ್ನು ನಾನು ಹೇಳಲ್ಲ ಆದರೆ ಎಲ್ಲಿ ಅಂಶ ವ್ಯತ್ಯಾಸ ಇದೆ ಸ್ವಾಮೀಜಿ ಮತ್ತೆ ಏಕೆ ವಿಶುದ್ಧ ವೇದಾಂತ ಪರಿಭಾಷೆ ಬರೆದರು ವೇದಾಂತ ಪರಿಭಾಷೆ ಎಂದು ಒಂದು ಪುಸ್ತಕ ಇರುವಾಗ ಅದನ್ನು ಓದಬೇಕು ಎಂದು ನಮ್ಮ ಕಾರ್ಯಾಲಯ ವಿದ್ಯಾರ್ಥಿಗಳಿಗೆ ವೇದಾಂತಿಗಳು ಓದಬೇಕು ಎಂದು ಸ್ವಾಮೀಜಿ ನಿಯಮ ಮಾಡಿದಾಗ ಮತ್ತೆ ತಾನು ವಿಶುದ್ಧ ವೇದಾಂತ ಪರಿಭಾಷಾ ಎಂದು ಇನ್ನೊಂದು ಪುಸ್ತಕ ಏಕೆ ಬರೆಯಬೇಕಾಯಿತು ಅಂದರೆ ಈ ಶ್ ಗೌಡಪಾದ ಶಂಕರ ಸುರೇಶ್ವರರು ಪ್ರಮಾಣಗಳನ್ನು ಹೇಗೆ ಚರ್ಚೆ ಮಾಡಿದ್ದಾರೋ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಯಾವ ದೃಷ್ಟಿಯ ಮಾಡಿದ್ದಾರೋ ಆ ದೃಷ್ಟ್ಯ ಅಲ್ಲಿಲ್ಲ ಅಷ್ಟೇ ಅಲ್ಲದೆ ಅದರಲ್ಲಿ ಮೋರೋವರ್ ಓವರ್ ಅಂದರೆ ಅಷ್ಟೇ ಅಲ್ಲದೆ ಅವರು ಪ್ರಮಾಣಗಳು ಹೇಗೆ ಕೆಲಸ ಮಾಡ್ತವೆ ಎಂದು ಚರ್ಚೆ ಮಾಡಿದ್ದಾರೆ ಇದು ಸ್ವಾಮೀಜಿ ಏಕೆ ಮಾಡಲಿಲ್ಲ ಇದು ಸ್ವಲ್ಪ ಪಾಂಡಿತ್ಯ ಅಂಶ ಸ್ವಲ್ಪ ಕೇಳಿ ಮತ್ತೀಗ ಯಾರು ಒಂದು ಸಲ ಆದರೂ ಹೇಳಬೇಕೀಗ ಮತ್ತೆ ಮತ್ತೆ ಹೇಳಲ್ಲ ಒಂದು ಸಲ ಹೇಳಿಬಿಡ್ತೀನಿ ಅದು ಇದು ವ್ಯತ್ಯಾಸವೇನು ಎಂದು ಮತ್ತೆ ಯಾರೋ ಕೇಳ್ತಾರೆ ಕೆಲವರು ಅವರಿಗೋಸ್ಕರ ಹೇಳ್ತೀನಿ ಮಿಕ್ಕ ಜನರು ಸುಮ್ಮನೆ ಕೇಳಿ ಬಿಡಿ ಇದೆಲ್ಲ ಪಾಂಡಿತ್ಯ ಅಂಶ ಒಂದು ಕಾರಣ ಮೂರು ಕಾರಣಗಳು ಹೇಳ್ತೀನಿ ನೋಡಿ ಒಂದು ಕಾರಣ ಭಾಷ್ಯ ಈ ಈ ಈ ಮೂವರಲ್ಲಿ ಮೂವ್ವರ ಆಚಾರ್ಯರು ಗೌಡಪಾದ ಶಂಕರ ಭಾಷ್ಯದಲ್ಲಿ ಇಲ್ಲ ಭಾಷ್ಯದಲ್ಲಿ ಇಲ್ಲ ಅದಕ್ಕೋಸ್ಕರ ಚರ್ಚೆ ಮಾಡಲಿಲ್ಲ ಭಾಷ್ಯಲೋ ಲೇದು ಅಂದುಕೋಸಂ ಚರ್ಚೆ ಚೆನ್ನಲೇದು ಒಂದು ಕಾರಣ ಎರಡನೇದೇನೆಂದರೆ ಪ್ರಮಾಣಗಳನ್ನು ಪ್ರಮಾಣದಿಂದ ವಿಚಾರ ಮಾಡುವುದು ಅರ್ಥರಹಿತ ಭಾಷ್ಯಕಾರರಾಗಲಿ ಸುರೇಶ್ವರರಾಗಲಿ ಏನು ಹೇಳಿದ್ದರೆಂದರೆ ಪ್ರಮಾಣವನ್ನು ಪ್ರಮಾಣದಿಂದ ಚರ್ಚೆ ಮಾಡೋಕ್ಕಾಗಲ್ಲ ಪ್ರಮಾಣಗಳು ಸ್ವಾಭಾವಿಕ ನೋಡಿ ಪ್ರಮಾಣಾಲು ಸ್ವಾಭಾವಿಕಾಲು ಪ್ರಮಾಣ ಪ್ರಮಾಣಗಳು ಪ್ರಮಾಣದಿಂದ ವಿಚಾರ ಮಾಡೋಕ್ಕಾಗಲ್ಲ ಅಂದರೆ ಪ್ರಮಾಣಗಳಿಗೆ ಪ್ರಮಾಣಗಳು ವಿಷಯವಾಗಲ್ಲ ಪ್ರಮಾಣಕ ಪ್ರಮಾಣ ಪ್ರಮಾಣಾಲು ಪ್ರಮಾಣಾಲಕ್ಕೂ ವಿಷಯಂ ಕಾವು ಆದ್ದರಿಂದ ಅವುಗಳನ್ನು ಮತ್ತೆ ಪ್ರಮಾಣದಿಂದ ಚರ್ಚೆ ಮಾಡುವುದು ಅರ್ಥರಹಿತ ಅದಕ್ಕೋಸ್ಕರ ಸ್ವಾಮೀಜಿ ಹೇಳಿದ್ದಾರೆ ಅದು ಬೇಡ ಎಂದು ಬೇಕಾಗಿಲ್ಲ ಎಂದು ಹೇಳಿಬಿಟ್ಟರು ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಗೌಡಪಾದ ಶಂಕರ ಸುರೇಶ್ವರರಲ್ಲಿ ಇಲ್ಲ ಅದಕ್ಕೋಸ್ಕರ ಬೇಡ ಎಂದು ಹೇಳಿಬಿಟ್ಟರು ಈಗ ಈ ಮೂರನೇ ಕಾರಣ ಏನೆಂದರೆ ಇವು ಸ್ವಾಭಾವಿಕಗಳು ವೇದಾಂತದಲ್ಲಿ ಪ್ರಮಾಣಗಳನ್ನು ನಾವು ಪ್ರಮಾಣದಿಂದ ವಿಚಾರ ಮಾಡಿ ಪ್ರಮಾಣಗಳನ್ನು ಬಳಸ್ತಾ ಇಲ್ಲ ನಾವು ಬಳಸ್ತಾ ಇದ್ದೀವ ಪ್ರಮಾಣಗಳನ್ನು ಹೇಗೆ ಬಳಸ್ತಾ ಇದ್ದೀವಿ ಪ್ರತ್ಯಕ್ಷವಿದೆ ಬಳಸ್ತಾ ಇದ್ದೀವಿ ಮಕ್ಕಳಿಗೆ ಪ್ರಾಣಿಗಳಿಗೆ ಮನುಷ್ಯರಿಗೆ ಎಲ್ಲರಿಗೆ ಪ್ರತ್ಯಕ್ಷ ಪ್ರಮಾಣ ಸ್ವಾಭಾವಿಕವಾಗಿದೆ ಎಲ್ಲರಿಗೆ ಪ್ರತ್ಯಕ್ಷ ಪ್ರಮಾಣ ಇದ್ದೇ ಇದೆ ಮತ್ತು ಪ್ರತ್ಯಕ್ಷ ಪ್ರಮಾಣ ಹೇಗೆ ಅಂದರೆ ಗೊತ್ತೇ ಇದೆ ಅಲ್ಲ ಮತ್ತೆ ಏಕೆ ಚರ್ಚೆ ಆ ಚರ್ಚೆ ಅನಾವಶ್ಯಕ ಎಲ್ಲರಿಗೆ ಸ್ವಾಭಾವಿಕವಾಗಿದೆ ಪ್ರಮ ಪ್ರಮಾಣಗಳು ಸ್ವಾಭಾವಿಕವಾಗಿವೆ ಅದರಿಂದ ಚರ್ಚೆ ಬೇಕಾಗಿಲ್ಲ ಆದರೆ ಭಾಷಕ ಪ್ರಮಾಣಗಳ ಕುರಿತು ತಿಳಿಯತಕ್ಕದ್ದೇನು ಅದು ಮಾತ್ರ ಇಲ್ಲಿ ಹೇಳಿದ್ದಾರೆ ಪ್ರಮಾಣಗಳು ಮೊದಲು ಅವಿದ್ಯಾಂಪು ಇನ್ನೊಂದು ವಿಷಯ ಹೇಳ್ತೀನಿ ಅವರು ಪ್ರಮಾಣಗಳಲ್ಲಿ ಇನ್ನೊಂದು ವ್ಯತ್ಯಾಸ ಇದೆ ಪ್ರಮಾಣಗಳಲ್ಲಿ ತಪ್ಪು ತಿಳುವಳಿಕೆ ಏಕೆಂದರೆ ಸಮ್ಯಜ್ಞಾನ ಎಂದು ಹೇಳಿದಾಗ ತಪ್ಪು ತಿಳುವಳಿಕೆ ಹೇಳಬೇಕು ಅಲ್ಲವೇ ತಪ್ಪು ತಿಳುವಳಿಕೆ ಹೇಗೆ ಆಗುತ್ತದೆ ಪ್ರಮಾಣದಲ್ಲಿ ಪ್ರತಿಬಂಧಗಳಿದ್ದರೆ ಪ್ರಮಾಣಗಳಲ್ಲಿ ಪ್ರತಿಬಂಧಗಳಿದ್ದರೆ ಅದು ಸಮ್ಯ ಜ್ಞಾನವನ್ನು ಅಂದರೆ ವಸ್ತುವು ಹೇಗಿದೆಯೋ ಹಾಗೆ ಯಥಾರ್ಥ ಜ್ಞಾನವನ್ನು ಉಂಟಾಗುವಕ್ಕಿಂತ ಅದು ತಪ್ಪು ತಿಳುವಳಿಕೆ ಮಾಡಿಬಿಡ್ತದೆ ಪ್ರಮಾಣಗಳನ್ನು ಬಳಸುವಾಗ ಅಂದರೆ ಕಣ್ಣು ಕಣ್ಣಿನಿಂದ ಅಲ್ಲಿರುವ ಹಗ್ಗವನ್ನು ನೋಡುವಕ್ಕೆ ಪ್ರಯತ್ನ ಮಾಡುವಾಗ ಹಗ್ಗ ಸರಿಯಾಗಿ ಕಂಡುಬರದಿದ್ದರೆ ಏಕೆ ಕಂಡು ಬರ್ತಾ ಇಲ್ಲ ಮಧ್ಯದಲ್ಲಿ ಏನೋ ಕೆಲವು ಅಡ್ಡಿಗಳು ಬಂದಿವೆ ಏನೋ ಸಲ ಅಂತರಾಯಗಳು ಪ್ರತಿಬಂಧಕಗಳು ಅಡ್ಡಿ ಅಂತರಾಯಗಳು ಬಂದಾಗ ಆ ಹಗ್ಗವನ್ನು ಯಥಾವತ್ತಾಗಿ ನೋಡೋಕ್ಕಾಗಲಿಲ್ಲ ಅಂದರೆ ಯಥಾವತ್ತಾಗಿ ಜ್ಞಾನ ಉಂಟಾಗುವಕ್ಕಿಂತ ತಪ್ಪು ತಿಳುವಳಿಕೆ ತಯಾರಾಗುತ್ತದೆ ಅದು ಭ್ರಾಂತಿ ಅದು ಸಮ್ಯಜ್ಞಾನಕ್ಕಿಂತ ಬದಲಾಗಿ ಭ್ರಾಂತಿಯಾಗಿ ಬಿಡುತ್ತದೆ ಸಮ್ಯಜ್ಞಾನ ಹುಟ್ಟಲ್ಲ ಸಮ್ಯಜ್ಞಾನ ಅಂದರೆ ಯಥಾರ್ಥ ಜ್ಞಾನ ಯಥಾರ್ಥ ಜ್ಞಾನಕ್ಕಿಂತ ತಪ್ಪು ತಿಳುವಳಿಕೆ ಆಗುತ್ತದೆ ಇಷ್ಟೇ ಸ್ವಾಮೀಜಿ ಹೇಳಿದ್ದು ಈಗ ಅವರೇನು ಹೇಳಿದರು ಅಂದರೆ ಈ ತಪ್ಪು ತಿಳುವಳಿಕೆ ಹೇಗೆ ಹುಟ್ಟುತ್ತದೆ ಅದಕ್ಕೆ ತಪ್ಪು ತಿಳುವಳಿಕೆ ಹುಟ್ಟುತ್ತದೆ ಎಂದು ಅದಕ್ಕೆ ಒಂದು ಕಾರಣಗಳಿವೆ ಎಂದು ಇದೆಲ್ಲ ಹಿಡ್ಕೊಂಡು ಒಂದು ಮೂಲವಿದ್ಯೆ ಇರುತ್ತದೆ ಅದಕ್ಕೆ ಮೂಲ ಬೇಕು ಪ್ರಜ್ಞಾನಕ್ಕೆ ಅದಕ್ಕೆ ಮೂಲವಿದ್ಯಾ ಬೇಕು ಪ್ರಮಾಣಗಳಿಗೆ ಪ್ರಮಾಣಗಳು ಕೆಲಸ ಮಾಡುವುದಕ್ಕೆ ಕೆಲವು ಪರಿಸ್ಥಿತಿಗಳು ಬೇಕು ಅದಕ್ಕೆ ಅಡ್ಡಿ ಅಂತರಾಯಗಳು ಇರಬಾರದು ಈ ಮೂರು ಚರ್ಚೆಗಳು ಮಾಡಿದ್ದಾರೆ ಮೂಲಾವಿದ್ಯ ಬೇಕು ಅದಕ್ಕೆ ಅಡ್ಡಿ ಅಂತರಾಯಗಳಿರಬಾರದು ಪ್ರಮಾಣಗಳು ಸರಿಯಾಗಿ ಕೆಲಸ ಮಾಡಬೇಕು ಆವಾಗ ಜ್ಞಾನ ಹುಟ್ಟುತ್ತದೆ ಈ ವಿಷಯವನ್ನು ಚರ್ಚೆ ಮಾಡುವುದು ಇದು ಪ್ರಮಾಣಗಳ ಪ್ರಮಾಣಗಳು ಕೆಲಸ ಮಾಡುವ ಬಗೆ ಕೆಲಸ ಮಾಡುವ ಕ್ರಮ ಪ್ರಮಾಣ ವ್ಯಾಪಾರ ಪ್ರಮಾಣ ವ್ಯಾಪಾರ ಪ್ರಕಾರ ಇದು ಚರ್ಚೆ ಮಾಡಿದ್ದಾರೆ ಪ್ರಮಾಣವು ಕೆಲಸ ಮಾಡುವ ಪದ್ಧತಿ ಮೊದಲೇ ಹೇಳಿದ್ದೀವಿ ಪ್ರಮಾಣಗಳು ಕೆಲಸ ಮಾಡುವುದನ್ನು ಪ್ರಮಾಣಗಳಿಂದ ವಿಚಾರ ಮಾಡೋಕ್ಕಾಗಲ್ಲ ಅದರಿಂದ ಅದು ಬಿಟ್ಟರು ಸ್ವಾಮೀಜಿ ಪ್ರಮಾಣಗಳ ವ್ಯಾಪಾರ ಪ್ರಕಾರ ಇನ್ನೊಂದು ಭ್ರಾಂತಿ ಹೇಗೆ ಹುಟ್ಟುತ್ತದೆ ಭ್ರಾಂತಿ ಹುಟ್ಟಲ್ಲ ಭ್ರಾಂತಿಗೆ ಯಾವ ಕಾರಣಗಳು ಬೇಕು ಇದೆಲ್ಲ ಲೌಕಿಕ ವಿಷಯಗಳಾಗುತ್ತವೆ ಇನ್ನೊಂದು ನಮ್ಮ ಆಧ್ಯಾತ್ಮಿಕ ಭ್ರಾಂತಿ ಅಂದರೆ ಏನು ಅಧ್ಯಾಸ ಸ್ವಾಭಾವಿಕ ಅಧ್ಯಾಸ ಜೀವತ್ವ ಜೀವ ಜಗದ ಅಧ್ಯಾಸ ಇದು ಸ್ವಾಭಾವಿಕ ಅಧ್ಯಾಸವೇ ಹೊರತು ಇದು ಒಂದು ಕಾಲದಲ್ಲಿ ಹುಟ್ಟಿದ್ದಲ್ಲ ಇದಕ್ಕೆ ಮೂಲಾವಿದ್ಯಾ ಒಂದು ಕಾರಣದಿಂದ ಕಾರಣದಿಂದ ಈ ಅಧ್ಯಾಸ ಅಥವಾ ಈ ಭ್ರಾಂತಿ ಹುಟ್ಟುತ್ತದೆ ಎಂದು ಏನು ಭಾಷಕಾರರು ಹೇಳಲಿಲ್ಲ ಭ್ರಾಂತಿ ಸ್ವಾಭಾವಿಕ ಅಷ್ಟೇ ಭ್ರಾಂತಿದಿಂದ ಪ್ರಮಾಣ ವ್ಯವಹಾರ ಸ್ವಾಭಾವಿಕ ಏಕೆ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಭಾಷಕಾರರು ಅಧ್ಯಾಸವನ್ನು ಸ್ವಾಭಾವಿಕ ಎಂದು ಹೇಳಿದ್ದಾರೆ ಅಧ್ಯಾಸವನ್ನು ಸ್ವಾಭಾವಿಕ ಎಂದು ಹೇಳಿ ಇದೆಲ್ಲ ಸುಗಮದಲ್ಲಿ ಚರ್ಚೆ ಮಾಡಿದ್ದೀವಲ್ಲ ಸುಗಮದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ ಬಟ್ ಅದು ಇಂಗ್ಲೀಷ್ನಲ್ಲಿ ಮಾಡಿದ್ದೇವೆ ಅಧ್ಯಾಸ ನೈಸರ್ಗಿಕ ಎಂದು ಹೇಳಿದ್ದಾರೆ ಭಾಷಕಾರರು ಅಂದರೆ ಎಲ್ಲರಲ್ಲಿ ಅಧ್ಯಾಸ ಇದೆ ಹೇಗೆ ಅಂದರೆ ಹೇಗೆ ಎನ್ನುವುದು ಅಧ್ಯಾಸ ಕಾರಣದಿಂದ ಹುಟ್ಟಿದ್ದಲ್ಲ ಕಾರ್ಯಕಾರಣ ಭಾವವೇ ಅಧ್ಯಾಸದಲ್ಲಿದೆ ಎಲ್ಲರಲ್ಲಿ ಅಧ್ಯಾಸ ಕಂಡು ಬರುತ್ತಾ ಇದೆ ಸ್ವಾಭಾವಿಕ ಸೊ ಅಧ್ಯಾಸ ಅಂದರೆ ತಪ್ಪು ತಿಲ್ವೆ ತಪ್ಪು ತಿಳುವಳಿಕೆ ಕಂಡುಬರುತ್ತಾ ಇದೆ ತಪ್ಪು ತಿಳುವಳಿಕೆ ಹೇಗೆ ಹುಟ್ಟುತ್ತದೆ ಎಂದು ಚರ್ಚೆ ಮಾಡುವುದು ಅರ್ಥರಹಿತ ಅದಕ್ಕೋಸ್ಕರ ಭಾಷ್ಯಕಾರರು ಚರ್ಚೆ ಮಾಡಲಿಲ್ಲ ಇದು ಅನುಭವ ವಿರುದ್ಧ ಸುಮ್ಮನೆ ವಿತಂಡವಾದ ಕುತರ್ಕ ಸ್ವಾಮೀಜಿ ಚರ್ಚೆ ಮಾಡಲಿಲ್ಲ ಏಕೆ ಭಾಷಾಕಾರರು ಹೇಳಲಿಲ್ಲ ಅಧ್ಯಾಸ ಸ್ವಾಭಾವಿಕ ಒಂದಾಯಿತು ಈ ಸ್ವಾಭಾವಿಕ ಅಧ್ಯಾಸದಿಂದಲೇ ಅಧ್ಯಾಸಂ ಪುರಸ್ಕೃತ್ಯ ಪ್ರಮಾಣ ಪ್ರಮೇಯ ವ್ಯವಹಾರ ಅಂದರೆ ಅಧ್ಯಾಸವನ್ನು ಇಟ್ಟುಕೊಂಡೇ ಪುರಸ್ಕೃತ್ಯ ಅಧ್ಯಾಸವನ್ನು ಇಟ್ಟುಕೊಂಡೇ ಪ್ರಮಾಣ ಪ್ರಮೇಯ ವ್ಯವಹಾರಗಳು ಅಂದರೆ ಪ್ರಮಾಣ ಪ್ರಮೇಯ ವ್ಯವಹಾರವು ಸ್ವಾಭಾವಿಕವೇ ಅಧ್ಯಾಸ ನೈಸರ್ಗಿಕ ಪ್ರಮಾಣ ಪ್ರಮೇಯ ವ್ಯವಹಾರ ಸ್ವಾಭಾವಿಕ ಆದ್ದರಿಂದ ಪ್ರಮಾಣ ಪ್ರಮೇಯ ಎರಡನ್ನು ವಿಂಗಡಿಸಿ ಚರ್ಚೆ ಮಾಡೋಕ್ಕಾಗಲ್ಲ ಸ್ವಾಭಾವಿಕ ಅಂದರೆ ಅರ್ಥವೇನು ತ್ರಿಪುಟಿ ಒಟ್ಟಿರುತ್ತದೆ ತ್ರಿಪುಟಿ ತ್ರಿಪುಟಿ ಅಂದ್ರೇನು ಜ್ಞಾನ ಜ್ಞೇಯ ಈ ಮೂರು ಒಟ್ಟಿಗೆ ಇರುತ್ತವೆ ಈ ಮೂರೆನ್ನುವುದೇ ತಪ್ಪು ಮೂರೆಂಬುದು ಅಲ್ಲಾವು ಒಂದೇ ಅನುಭವವನ್ನು ಮೂರಾಗಿ ನಾವು ವಿಂಗಡಿಸಿಕೊಂಡಿದ್ದೇವೆ ಹೊರತು ಅನುಭವ ಬಂದೆ ತ್ರಿಪುಟಿ ಅನುಭವ ಒಂದೇ ಅಲ್ಲವೇ ಈ ತ್ರಿಪುಟಿ ಅನುಭವದಲ್ಲಿ ಮೂರನ್ನು ಅವರೇನು ಮಾಡಿದ್ದರು ವೇದಾಂತ ಪರಿಭಾಷೆಯಲ್ಲಿ ಧರ್ಮರಾಜ ಧರ್ಮರಾಜ ವೇದಾಂತ ಪರಿಭಾಷೆಯಲ್ಲಿ ಅಂದರೆ ಎಲ್ಲ ವ್ಯಾಖ್ಯಾನಕಾರರು ಅನಂತರ ಕಾಲದ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ ಜ್ಞಾನಾಜ್ಞೇಯ ಎಂದು ಮೂರು ವಿಂಗಡಿಸಿ ಒಂದೊಂದನ್ನು ಚರ್ಚೆ ಮಾಡುವುದು ಒಂದೊಂದನ್ನು ನೋಡುವುದು ಶುರು ಮಾಡಿಬಿಟ್ಟರು ಸ್ವಾಮೀಜಿ ಹೇಳ್ತಾರೆ ಈ ಮೂರನ್ನು ನೋಡೋಕ್ಕಾಗಲ್ಲ ಬಿಡಿ ಬಿಡಿಯಾಗಿ ನೋಡೋಕ್ಕಾಗಲ್ಲ ಮೂರೆಂಬುದೇ ಇಲ್ಲ ಈ ಮೂರು ಒಟ್ಟುಗೂಡಿಸಿರುವ ಅನುಭವ ಒಂದೇ ಆದ್ದರಿಂದ ಈ ಮೂರನ್ನು ಒಟ್ಟುಗೂಡಿಸಿರುವ ಕೂಡಿಸುವುದಲ್ಲ ಒಂದು ಅನುಭವದಲ್ಲಿ ಮೂರೆಂದು ಕಲ್ಪನೆ ಮಾಡ್ತಾ ಇದ್ದೀವಿ ಮೂರೆಂಬುದಿಲ್ಲವೇ ಇಲ್ಲ ತ್ರಿಪುಟಿ ಎಂಬುದು ತ್ರಿಪುಟಿಯನ್ನು ವಿಂಗಡಿಸಿ ಒಂದೊಂದನ್ನು ಬಿಡಿಯಾಗಿ ಪರಿಶೀಲನೆ ಮಾಡೋಕ್ಕಾಗಲ್ಲ ಅಲ್ಲವೇ ಒಕ್ಕೊಕ್ಕಟಿ ಒಕ್ಕೊಕ್ಕದನ್ನಿ ಬಿಡದೀಸಿ ಪರಿಶೀಲಿಸರಾದು ಆದ್ದರಿಂದ ಭಾಷ್ಯಕಾರರು ಗೌಡಪಾದರು ಸುರೇಶ್ವರರು ಈ ತ್ರಿಪುಟಿಯನ್ನು ಪ್ರಮಾತೃ ಪ್ರಮಾಣ ಪ್ರಮೇಯ ಮೂರನ್ನು ಬಿಡಿಬಿಡಿಯಾಗಿಟ್ಟು ಚರ್ಚೆಯಲ್ಲಿ ಮಾಡಲಿಲ್ಲ ಅದು ಅನುಭವಕ್ಕೆ ಹೊಂದುವುದಿಲ್ಲ ಆದ್ದರಿಂದ ಸ್ವಾಮೀಜಿಗೆ ಬಿಟ್ಟು ಬಿಟ್ಟರು ಏಕೆಂದರೆ ವಿಶುದ್ಧ ವೇದಾಂತ ಪರಿಭಾಷೆ ಬರೆದಿದ್ದರು ಏಕೆ ಬರೆದಿದ್ದರೂ ಮರಿ ಧರ್ಮರಾಜರ ವೇದಾಂತ ಪರಿಭಾಷಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಸ್ವಾಮೀಜಿ ಅದು ಏಕೆ ಬಿಟ್ಟರು ಮರ ಅದು ಓದಬೇಕು ಎಂದು ಹೇಳಿದ್ದಾರೆ ಸ್ವಾಮೀಜಿ ಅದು ಓದಬೇಕು ಎಂದೇ ಹೇಳಿದ್ದಾರೆ ಆದರೂ ಏನು ವ್ಯತ್ಯಾಸ ಏಕೆ ಅದು ಬಿಟ್ಟರು ಮತ್ತು ಹೊಸದೇಕೆ ಬರೆದಿದ್ದರು ಮರ ಅದಕ್ಕಿದಕ್ಕೆ ವ್ಯತ್ಯಾಸವೇನು ಎಂಬುದು ತಿಳ್ಕೊಳ್ಳುವುದು ಮುಖ್ಯ ನಾನು ಹೇಳಿದ್ದು ಅರ್ಥವಾಗ್ತಾ ಇದೆಯಾ ಸುಮ್ಮನೆ ಗೊಂದಲ ಮಾಡ್ತಾ ಇದ್ದೀನಿ ಪಾಂಡಿತ್ಯ ಚರ್ಚೆ ಸ್ವಾಮೀಜಿ ಮತ್ತೊಂದು ಮತ್ತೊಂದು ವೇದಾಂತ ಪರಿಭಾಷೆಯನ್ನು ಏಕೆ ಬರ ಬರೆಯಬೇಕಾಯಿತು ಪೀಠಿಕೆಯಲ್ಲಿ ಸ್ವಲ್ಪ ಹೇಳಿದ್ದಾರೆ ಪೀಠಿಕಾ ಸಂಸ್ಕೃತದಲ್ಲೇ ಇದೆ ಪೀಠಿಕದಲ್ಲಿ ಹೇಳಿದ್ದಾರೆ ಸ್ವಲ್ಪ ಇಂಗ್ಲೀಷ್ನಲ್ಲಿಯೂ ಹೇಳಿದ್ದಾರೆ ಬಟ್ ಹೆಚ್ಚು ಸಂಸ್ಕೃತದಲ್ಲೇ ಹೇಳಿದ್ದಾರೆ ಈ ಕಾರಣಗಳನ್ನು ನಾನು ಹೇಳ್ತಾ ಇದ್ದೀನಿ ವಿಶುದ್ಧ ಪರಿಭಾಷಾ ಪರಿಭಾಷಾ ವಿಶುದ್ಧ ಪರಿಭಾಷಾ ಪರಿಭಾಷಾ ಈ ಎರಡು ಮಾತುಗಳನ್ನು ವ್ಯತ್ಯಾಸ ಇಟ್ಕೊಂಡು ಪರಿಭಾಷಾ ಅಂದರೆ ಅದು ವಿಶುದ್ಧ ಪರಿಭಾಷಾ ಪರಿಭಾಷಾ ವಿಶುದ್ಧ ಪರಿಭಾಷಾ ವಿಶುದ್ಧ ಪರಿಭಾಷಕ್ಕೆ ಉನ್ನ ತೇಡಾಲು ವಿಶುದ್ಧ ಪರಿಭಾಷಾ ಪರಿಭಾಷಲ್ಲೋನಿ ತೇಡಾಲು ಅದರಲ್ಲಿರುವಂಥ ವ್ಯತ್ಯಾಸಗಳು ಇದು ಮುಖ್ಯ ಇದು ಚರ್ಚೆ ಮಾಡುವುದು ಮುಖ್ಯ ಇಲ್ಲದಿದ್ದರೆ ಏನೂ ಗೊತ್ತಾಗಲ್ಲ ಸ್ವಾಮೀಜಿ ಪ್ರಕ್ರಿಯೆ ಅಂದರೆ ವ್ಯತ್ಯಾಸ ಗೊತ್ತಾಗಲ್ಲ ಎಲ್ಲ ಮುಂದೆ ಕಂಡು ಬರ್ತದೆ ಜನರಿಗೆ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಏನು ಸ್ವಾಮೀಜಿಯಿಂದ ಏನು ಗೊತ್ತಾಗ್ತದೆ ಅಧ್ಯಾಸ ಎಂಬುದು ಹುಟ್ಟಿದ್ದಲ್ಲ ಅನಾದಿ ಸ್ವಾಭಾವಿಕ ಆಯ್ತಾರೆ ಅಧ್ಯಾಸ ಅನಾದಿ ಸ್ವಾಭಾವಿಕ ಒಂದಾಯಿತು ಎರಡನೆಯದು ಪ್ರಮಾಣ ವ್ಯವಹಾರವು ಸ್ವಾಭಾವಿಕ ಅಲ್ಲವೇ ಪ್ರಮಾಣದಲ್ಲಿರುವಂಥ ತ್ರಿಪುಟಿ ಆ ಪ್ರಮಾಣ ಪ್ರಮಾತೃ ಪ್ರಮಾಣ ಪ್ರಮೇಯ ಜ್ಞಾನ ಜ್ಞೇಯ ಮೂರನ್ನು ಒಂದೊಂದಾಗಿ ಬಿಡಿ ವಿಂಗಡಿಸಿ ಪರಿಶೀಲನೆ ಮಾಡೋಕ್ಕಾಗಲ್ಲ ಮೂರು ಹೊಟ್ಟೆ ಇವೆ ಏಕೆ ಮೂರೆಂಬುದೇ ತಪ್ಪು ಅನುಭವ ಒಂದು ಈ ಕಾರಣದಿಂದ ಆ ಪ್ರಮಾಣಗಳ ವಿಚಾರ ತಪ್ಪು ಆಗುತ್ತದೆ ಕಲ್ಪನೆ ಹೆಚ್ಚಾಗುತ್ತದೆ ಅತಿಯಾಗಿ ಊಹಾ ಕಲ್ಪನಾ ಊಹಾ ಕಲ್ಪನಕ್ಕೆ ಹೋದರೆ ಅರ್ ಅನುಭವದಲ್ಲಿ ಅರ್ಥವಾಗಲ್ಲ ಪರಸ್ಪರ ವಿರುದ್ಧ ಆಗುತ್ತದೆ ಅದನ್ನು ಹೇಳಿದ್ದೇ ಹೇಳಿದ್ದಾಗುತ್ತದೆ ಅದನ್ನು ಹೇಳಂದರೆ ಈ ಅರ್ಥ ಬರುತ್ತದೆ ಏನು ಅನ್ನ ಅಂದರೆ ಏನು ಅಂದರೆ ತಿನ್ನುವುದು ಹೇಳ್ತಾರೆ ತಿನ್ನುವುದಂದ್ರೆ ಏನು ಅಂದರೆ ಅನ್ನವನ್ನು ತಿನ್ನುವುದು ಅಂತ ಹೇಳ್ತಾರೆ ಅಂದರೆ ಅನ್ನ ಅಂದರೆ ಏನು ಅಂದರೆ ತಿನ್ನುವುದು ತಿನ್ನುವುದೇನೆಂದರೆ ಮತ್ತೆ ಅನ್ನನ್ನೇ ತೋರಿಸುವುದು ಅದಂದರೆ ಇದು ಇದೆಂದರೆ ಅದು ಈ ಹೀಗೆ ಆಗಿಬಿಡುತ್ತದೆ ಅನ್ಯೋನ್ಯ ಆಶ್ರಯ ದೋಷಗಳು ತುಂಬ ದೋಷಗಳಾಗುತ್ತವೆ ಚರ್ಚೆ ಮಾಡೋಕ್ಕಾಗಲ್ಲ ಕಲ್ಪನಾ ಹೆಚ್ಚಾಗುತ್ತದೆ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ತದೆ ಅದರಿಂದ ಅದು ಹೊಂದಲ್ಲ ಅನುಭವ ಅನುಭವಕ್ಕೆ ವಿರುದ್ಧವಾಗ್ತಾ ಇದೆ ಅನುಭವದಲ್ಲಿ ಒಟ್ಟಿದ್ದನ್ನು ನೀವು ಬಿಡಿಸಿ ಹೇಳುವುದೇನು ತಪ್ಪಾಗ್ತದೆ ತರ್ಕ ದೋಷಗಳು ತುಂಬ ಅರ್ಥವಾಗುವುದು ಕಷ್ಟವಾಗ್ತದೆ ಗೊಂದಲ ಗೊಂದಲ ಆಗಿಬಿಡ್ತದೆ ಅದು ಇನ್ನೊಂದು ಭಾಷಕಾರರು ಚರ್ಚೆ ಮಾಡಲೇ ಇಲ್ಲ ಏಕೆ ಈಗ ಮೂರನೆಯದು ಭ್ರಾಂತಿ ಅಥವಾ ಅಧ್ಯಾಸ ಎಂಬುದು ಎರಡು ಲೌಕಿಕ ಭ್ರಾಂತಿ ಆತ್ಮಭ್ರಾಂತಿ ಆತ್ಮಭ್ರಾಂತಿ ಅನಾದಿ ಅಧ್ಯಾಸ ಅದು ಹುಟ್ಟಲಿಲ್ಲ ಲೌಕಿಕ ಭ್ರಾಂತಿಗಳು ಹುಟ್ಟುವುದಿಲ್ಲ ಲೌಕಿಕ ಭ್ರಾಂತಿಯು ಹೇಗೆ ಹುಟ್ಟಿತು ಎಂದು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ಇವರೇನು ಮಾಡಿದ್ದರು ಇದಕ್ಕೆ ಖ್ಯಾತಿ ಅನ್ಯಥಾ ಖ್ಯಾತಿಯ ನಿರ್ವಚನೀಯ ಖ್ಯಾತಿ ಅಸತ್ಖ್ಯಾತಿ ಸತ್ಖ್ಯಾತಿ ಎಂದು ಮಾಡುತ್ತಾ ಭ್ರಾಂತಿ ಹೇಗೆ ಹುಟ್ಟುತ್ತದೆ ಹಾವೆಂಬುದು ಹೇಗೆ ಹುಟ್ಟಿತು ಈ ವಿಷಯವನ್ನು ದೊಡ್ಡ ಚರ್ಚೆ ಮಾಡಿಬಿಟ್ಟರು ವ್ಯಾಖ್ಯಾನಕಾರರು ಸ್ವಾಮೀಜಿಗೆ ವ್ಯಾಖ್ಯಾನಕಾರರಿಗೇನು ವ್ಯತ್ಯಾಸ ಮತ್ತೆ ಮತ್ತೆ ಪ್ರಶ್ನೆ ಹೇಳ್ತಾರೆ ಹೇಳ್ತಾನೇ ಇದ್ದೀನಿಗೋ ಇದು ವ್ಯತ್ಯಾಸ ಹೇಳ್ತಾ ಇದ್ದೀನಿ ನೋಡಿ ವ್ಯಾಖ್ಯಾನಕಾರರು ಪ್ರಮಾಣಗಳ ಕುರಿತು ಇಷ್ಟೊತ್ತು ಹೇಳಿದ್ದೀವಿ ಪ್ರಮಾಣಗಳೇ ಹೇಗೆ ಕೆಲಸ ಮಾಡುತ್ತವೆ ಪ್ರಮಾಣಗಳ ಕುರಿತೇ ಚರ್ಚೆ ಮಾಡುವುದು ಪ್ರಮಾಣವನ್ನು ಪ್ರಮಾಣದಿಂದ ನೋಡುವುದು ಕಣ್ಣನ್ನು ಕಣ್ಣಿನಿಂದ ನೋಡುವುದು ಹಾಗೆ ಆಗುತ್ತದೆ ಆಗುತ್ತದೆ ಕಿವಿಯನ್ನು ಕಿವಿಯಿಂದ ಕೇಳುವುದು ಕಿವಿಯಿಂದ ಕೇಳುವುದಿದೆ ಕೇಳುವುದನ್ನು ಕಿವಿ ಅಂದರೆ ಕಿ ಕಿವಿಯನ್ನು ಕಿವಿಯಿಂದ ಕೇಳ್ತೀವ ಅಂಥದ್ದು ಮಾತುಕರ್ಥ ಅರ್ಥ ಇಲ್ಲ ಹಾಂ ಸ್ವಾಮೀಜಿ ಕೃಷ್ಣಸ್ವಾಮಿ ಅಯ್ಯರ ಜೊತೆಗೆ ಮಾತಾಡುತ್ತಾ ಇರುವಾಗ ವೃತ್ತಿಕೆ ವಿಷಯ ವೃತ್ತಿ ಆಗುತ್ತದೆ ಎಂದು ವೇದಾಂತ ಪರಿಭಾಷೆಯಲ್ಲಿ ಬಂತು ಧರ್ಮರಾಜರ ಪರಿಭಾಷೆಯಲ್ಲಿ ಧರ್ಮರಾಜರ ಪರಿಭಾಷೆಯಲ್ಲಿ ವೃತ್ತೇ ವೃತ್ತಿ ಅಂತ ಹೇಳಿ ಸ್ವಾಮೀಜಿ ತಕ್ಷಣವೇ ಆಕ್ಷೇಪ ಮಾಡಿದರು ವೃತ್ತಿ ವೃತ್ತಿಕೆ ವಿಷಯವು ಹೇಗೆ ಆಗುತ್ತದೆ ವೃತ್ತಿಕೆ ವಿಷಯ ಇನ್ನೊಂದು ಪದಾರ್ಥ ಇರುತ್ತದೆ ವೃತ್ತಿಕೆ ವೃತ್ತಿ ವಿಷಯ ಹೇಗೆ ಆಗುತ್ತದೆ ಪ್ರಮಾಣಕ್ಕೆ ಪ್ರಮಾಣ ವಿಷಯವಾಗುತ್ತದೆ ಈ ಮಾತು ಸ್ವಾಮೀಜಿ ಇನ್ನು ಯುವಕರು ಇನ್ನು ವೇದಾಂತ ಆಗ ಶುರು ಮಾಡಿದ್ದಾರೆ ಕಲಿಯುತ್ತಾ ಇದ್ದಾರೆ ಕಲಿಯುವಾಗ ಈ ಆಕ್ಷೇಪ ಎತ್ತಿದ್ದಾಗ ಅಯ್ಯರು ತಕ್ಷಣವೇ ನೋಡಿ ಭೇಷ್ ಭೇಷ್ ಅಬ್ಬಾ ಎಷ್ಟು ವಿಚಾರ ವಿಚಾರ ಅಂದರೆ ಹೀಗಿರಬೇಕು ನೋಡಿ ಪ್ರಮಾಣ ಪ್ರಮಾಣಕ್ಕೆ ವಿಷಯವಾಗುತ್ತದೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಹೀಗೆ ಮಾಡಬೇಕು ನೀವು ಬುದ್ಧಿವಂತ ನೀವು ಒಳ್ಳೆಯ ವೇದಾಂತಿ ಆಗ್ತಿ ಎಂದು ಹೇಳಿದರು ನಿಜವಾಗಿ ಸ್ವಾಮೀಜಿ ಹಾಗೆ ಬಿಟ್ಟರು ಅಂದರೆ ಅವರಿಗೆ ಮೊದಲಿನಿಂದಲೇ ಈ ಸೂಕ್ಷ್ಮ ವಿಚಾರ ಶಕ್ತಿ ಇತ್ತು ವೃತ್ತಿ ವೃತ್ತಿಗೆ ವಿಷಯವು ಹೇಗಾಗುತ್ತದೆ ಏನಪ್ಪ ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷ ವಿಷಯವಾಗುತ್ತದೆ ಪ್ರತ್ಯಕ್ಷವನ್ನು ಪ್ರತ್ಯಕ್ಷ ವಿಷಯ ಮಾಡಬಹುದಾ ಅದು ಹೊಂದಲ್ಲ ಆ ಅರ್ಥವಿಲ್ಲ ಆದ್ದರಿಂದ ಸ್ವಾಮೀಜಿ ಬಿಟ್ಟರು ಅನಿಸಬಹುದು ವೇದಾಂತ ಪರಿಭಾಷಾ ಎಂದು ಒಂದು ಪುಸ್ತಕ ಧರ್ಮರಾಜರದ್ದು ಪ್ರಸಿದ್ಧ ಇಡೀ ಭಾರತ ದೇಶ ಪ್ರಸಿದ್ಧ ಉತ್ತರದಲ್ಲಿ ಮಹಾಪ್ರಸಿದ್ಧ ದಕ್ಷಿಣದಲ್ಲಿಯೂ ಓದಬೇಕೆಂದಿಟ್ಟುಕೊಂಡರು ಅದಕ್ಕೆ ಕನ್ನಡ ಅನುವಾದವೇ ಇಲ್ಲ ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ ಎಷ್ಟು ಸಲ ಕೇಳಿದ್ದರು ಈ ಕಾಲದಲ್ಲಿ ಸ್ವಾಮೀಜಿ ವೇದಾಂತ ಪರಿಭಾ ಅಂದರೆ ಧರ್ಮರಾಜರ ವೇದಾಂತ ಪರಿಭಾಷೆ ಕನ್ನಡದಲ್ಲಿ ಸಿಗ್ತದೆ ಕನ್ನಡದಲ್ಲಿ ಸಿಗ್ತದ ನೀವು ಹೇಗೆ ಹೇಳ್ಕೊಡ್ತೀರಾ ನನ್ನೊಬ್ಬರು ಕೇಳಿದ್ದಾರೆ ಒಬ್ಬರಿಬ್ಬರು ಕೇಳಿದರೆ ಹೇಳ್ಕೊಡ್ತೀರಾ ಆ ಪರಿಭಾಷೆ ಎಲ್ಲ ತರ್ಕ ತಾರ್ಕಿಕ ಭಾಷಾ ಪ್ರೌಢ ತರ್ಕ ನಿಮ್ಮ ಸಾಮಾನ್ಯ ತರ್ಕಶಾಸ್ತ್ರ ಜ್ಞಾನವೂ ಸಾಕಾಗಲ್ಲ ಮಹಾ ತರ್ಕಶಾಸ್ತ್ರ ಪಾಂಡಿತ್ಯ ಬೇಕು ಅದು ಅತ್ಯಂತ ಪ್ರೌಢ ಒಂದು ಮಾತು ಹೇಳಬೇಕಾದರೆ ತಿರುಗಿಸಿ 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 ಒಂದು ಸ್ಮಾಲ್ ಪಾಯಿಂಟ್ ಅಂದರೆ ಒಂದು ಗಂಟೆ ಆಗ್ತದೆ ಅರ್ಥವೇ ಆಗಲ್ಲ ಹೇಳಿ 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 ಬೇಜಾರಾಗ್ತದೆ ಏಕೆಂದರೆ ಕಲ್ಪನ ಹೆಚ್ಚಿದ್ದರೆ ಅರ್ಥವಾಗುವುದು ಕಷ್ಟ ಕಾರಣ ಏಕೆಂದರೆ ಕಲ್ಪನಾ ಕಲ್ಪನದಲ್ಲಿ ಊಹಿಸಿಕೊಂಡು ಊಹಿಸಿಕೊಂಡು ಊಹದಲ್ಲಿ ಮತ್ತೆ ಊಹಿಸಿಕೊಂಡು ಅಬ್ಬ ಅದು ಏನು ಅರ್ಥವಾಗಲಿ ಅನುಭವ ನೇರಾಗಿ ಅನುಭವದಲ್ಲಿದ್ದರೆ ನೇರಾಗಿ ಅರ್ಥವಾಗಿಬಿಡ್ತದೆ ಅದಕ್ಕೋಸ್ಕರ ಈಗ ಅದರಲ್ಲಿ ಜ್ಞಾ ಪ್ರಮಾಣ ಕುರಿತು ಹೀಗೆ ಮಾತಾಡಿದ್ದಾರೆ ಜ್ಞಾನ ಏನು ಮತ್ತೆ ಅದರ ಕುರಿತು ಚರ್ಚೆ ಮತ್ತೆ ಈಗ ತಪ್ಪು ತಿಳುವಳಿಕೆ ಹೇಗೆ ಹುಟ್ಟುತ್ತದೆ ಮೊದಲು ತಪ್ಪು ತಿಳುವಳಿಕೆ ಹೇಗೆ ಹುಟ್ಟಿತ್ತದೆ ಎಂದು ಅದರ ಮೇಲೆ ತುಂಬ ಚರ್ಚೆಗಳು ಸ್ವಾಮೀಜಿ ಹೇಳಿದರು ತಪ್ಪು ತಿಳುವಳಿಕೆ ಎನ್ನುವುದು ಸ್ವಾಭಾವಿಕ ಅಧ್ಯಾಸ ಆತ್ಮಾಧ್ಯಾಸ ಆಗಲಿ ಲೌ ಲೌಕಿಕ ಅಧ್ಯಾಸ ಸ್ವಾಭಾವಿಕವೇ ಸ್ವಾಭಾವಿಕ ಅಂದರೆ ಆಯಾ ಸಂದರ್ಭದಲ್ಲಿ ಸ್ವಾಭಾವಿಕ ಆತ್ಮಾಧ್ಯಾಸ ಅನಾದಿ ಲೌಕಿಕ ಅಧ್ಯಾಸ ಸಾದಿ ಇದೊಂದೇ ವ್ಯತ್ಯಾಸ ಲೌಕಿಕ ಅಧ್ಯಾಸ ಏನು ಹಗ್ಗವನ್ನು ಹಾವಾಗಿ ತಿಳ್ಕೊಳ್ಳುವುದು ಯಾವುದೇ ತಪ್ಪು ತಿಳುವಳಿಕೆಗಳು ಜೀವನದಲ್ಲಿ ಆಗುವಂಥ ತಪ್ಪು ತಿಳುವಳಿಕೆಗಳು ಸಾದಿ ಸಾದಿ ಅಂದರೆ ಅವುಗಳಿಗೆ ಆದಿ ಇದೆ ಶುರುವಾಗುತ್ತವೆ ನಮ್ಮ ಆತ್ಮಾಧ್ಯಾಸ ಮಾತ್ರ ಅನಾದಿ ನನಗೆ ಅನಿಸುತ್ತದೆ ಲೌಕಿಕ ಅಧ್ಯಾಸಗಳು ಸಾದಿ ಎಂಬುದು ತಪ್ಪು ಅವುಗಳು ಅನಾದೆ ಎನಿವೆ ಅವರು ಕೆಲವರು ಸಾಧಿ ಹೇಳ್ತಾರೆ ಸ್ವಾಮೀಜಿ ಸಾಧಿ ಹೇಳ್ತಾರೆ ನನ್ನನ್ನು ಕೇಳಿದ್ದರೆ ಎಲ್ಲ ಭ್ರಾಂತಿಗಳು ಅನಾದೆ ಲೌಕಿಕ ಅಧ್ಯಾಸಗಳು ನಾನು ಸುಗಮದಲ್ಲಿ ಹೇಳಿದ್ದೀನಿ ನನ್ನ ಅಭಿಪ್ರಾಯ ಸ್ವಾಮೀಜಿ ಹೇಳ್ತಾರೆ ಕೆಲವರು ಹೇಳ್ತಾರೆ ಸುರೇಶ್ವರಾದಿಗಳು ಅವರು ಸಾದಿ ಎಂದು ಹೇಳ್ತಾರೆ ನಾನು ಹೇಳ್ತೀನಿ ಎಲ್ಲವೂ ಅನಾದೆ ಅದೆಲ್ಲ ಕಾರಣ ಅಲ್ಲಿ ಹೇಳಿದ್ದೀನಿ ದೊಡ್ಡ ಚರ್ಚೆ ಅದು ಬಿಡ್ತೀನಿ ಅದು ಸುಗಮದಲ್ಲಿ ಕೇಳಿ ಅಲ್ಲಿ ಹೇಗೆ ಹೇಳಿದ್ದೀನಿ ಲೌಕಿಕ ಅಧ್ಯಾಸ ಆಗಲಿ ಆತ್ಮಾಧ್ಯಾಸ ಆಗಲಿ ಎರಡೂ ಅನಾದೆ ಆಯಿತು ಲೌಕಿಕ ಅಧ್ಯಾಸ ಸಾದಿ ಅಲ್ಲ ಅನಾದಿ ಅಲ್ಲ ಓಕೆ ಸಾದಿ ಅಂದ್ಕೊಳ್ಳೋಣ ಆದರೂ ಆತ್ಮಾಧ್ಯಾಸ ಆಗಲಿ ಲೌಕಿಕ ಅಧ್ಯಾಸ ಆಗಲಿ ಹುಟ್ಟುವಿದ ಹುಟ್ಟುವಿಕೆಯ ಕ್ರಮ ನಿರ್ಧಾರಣ ಮಾಡೋಕ್ಕಾಗಲ್ಲ ಹೇಗೆ ಹುಟ್ಟುತ್ತದೆ ಅಧ್ಯಾಸ ಭ್ರಾಂತಿ ಹೇಗೆ ಆಗುತ್ತದೆ ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ ಭ್ರಾಂತಿ ಹೇಗೆ ಹುಟ್ಟುತ್ತದೆ ಎನ್ನುವುದು ಚರ್ಚೆ ಮಾಡಿ ಗಮನಿಸಿ ಏಕೆ ಆ ಭ್ರಾಂತಿ ಹುಟ್ಟುವಿಕೆಗೂ ಕ್ರಮ ಇಲ್ಲ ಅನುಭವದಲ್ಲಿ ತೋರಿಸೋಕ್ಕಾಗಲ್ಲ ಇನ್ನೊಂದು ಭ್ರಾಂತಿ ಎಂಬುದು ಹುಟ್ಟುವುದಿಲ್ಲ ಅದಕ್ಕೆ ಕಾರಣ ಬೇಕಾಗಿಲ್ಲ ಮೂಲಾವಿದ್ಯಾ ಎಂಬುದು ಕಾರಣ ಅವರು ಹೇಳ್ತಾರೆ ಭ್ರಾಂತಿ ಎಂಬುದು ಪದಾರ್ಥ ಭ್ರಾಂತಿ ಎಂಬುದು ಜ್ಞಾನ ಭ್ರಾಂತಿ ಎಂಬುದು ಪದಾರ್ಥ ಒಂದು ಪಾಯಿಂಟ್ ಭ್ರಾಂತಿ ಹುಟ್ಟುತ್ತದೆ ಎರಡನೆಯ ಕಾರಣ ಅದಕ್ಕೆ ಕಾರಣ ಬೇಕು ಎಂದು ಮೂರನೇದು ಇವ ಈ ಮೂರು ಅಂಶಗಳು ಅವರು ಮಾತಾಡ್ತಾರೆ ಭ್ರಾಂತಿ ಸಾಧಿ ಭ್ರಾಂತಿ ಸಾಧಿ ಹೇಳ್ತಾರೆ ಹುಟ್ಟುತ್ತದೆ ಹೇಳ್ತಾರೆ ಅದಕ್ಕೆ ಜನ್ಮ ಇದೆ ಹೇಳ್ತಾರೆ ಜನ್ಮಕ್ಕೆ ಕ್ರಮ ಇದೆ ಎಂದು ಹೇಳ್ತಾರೆ ಸಾಧಿ ಜನ್ಮಕ್ಕೆ ಕ್ರಮ ಇದೆ ಅದಕ್ಕೆ ಏನು ಬೇಕು ಮೂಲವಿದ್ಯಾ ಕಾರಣ ಬೇಕು ಅದಕ್ಕೆ ಕಾರಣ ಬೇಕು ಮೂಲ ಕಾರಣ ಈಗ ಈ ವಿಷಯಗಳನ್ನು ಅಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ಸ್ವಾಮೀಜಿ ಇದೆಲ್ಲ ಅನುಭವ ವಿರುದ್ಧ ಕಲ್ಪನಾತ್ಮಕ ಅನಾವಶ್ಯಕ ತರ್ಕದಿಂದ ಮಾಡ್ತಾ ಇದ್ದಾರೆ ಇದು ಅನುಭವ ವಿರುದ್ಧ ಎಂದು ಬಿಟ್ಟುಬಿಟ್ಟಾರೆ ಸ್ವಾಮಿ ಬರೀ ಸ್ವಾಮೀಜಿ ಹೇಳಿದ್ದೇನೆಂದರೆ ಅಧ್ಯಾಸ ಸ್ವಾಭಾವಿಕ ಪ್ರಮಾಣ ಪ್ರಮೇಯ ವ್ಯವಹಾರವೂ ಸ್ವಾಭಾವಿಕವೇ ಅಷ್ಟೇ ಆದ್ದರಿಂದ ಇದೆಲ್ಲವೂ ಹೇಗೆ ಅಧ್ಯಸ್ತ ಅಧ್ಯಾಸಂ ಪುರಸ್ಕೃತ್ಯ ಭಾಷೆಯಲ್ಲಿ ಹೇಳಿದ್ದಾರೆ ನೋಡಿ ನೈಸರ್ಗಿಕೋಯಂ ಅಧ್ಯಾಸ ನೈಸರ್ಗಿಕೋಯಂ ಮಿಥ್ಯಾಪ್ರತ್ಯಯ ಅಲ್ಲಿ ಹೇಳಿದ್ದಾರೆ ಮತ್ತೆ ಹೇಳ್ತಾರೆ ಆ ನೈಸರ್ಗಿಕ ಮಿಥ್ಯಾಪ್ರತ್ಯಯ ಸ್ವಾಭಾವಿಕವಾದ ಅಧ್ಯಾಸವನ್ನು ಇಟ್ಟುಕೊಂಡೇ ಪ್ರಮಾಣ ಪ್ರಮೇಯ ವ್ಯವಹಾರ ನಡೆಯುತ್ತದೆ ಆದ್ದರಿಂದ ಅದು ಸ್ವಾಭಾವಿಕವೇ ಅಂದರೆ ಅಧ್ಯಾಸ ಸ್ವಾಭಾವಿಕ ಪ್ರಮಾಣ ಪ್ರಮೇಯ ವ್ಯವಹಾರ ಸ್ವಾಭಾವಿಕ ಅಷ್ಟೇ ಆದ್ದರಿಂದ ಅದು ಸಾಧಿ ಎನ್ನುವುದು ಅದು ಹುಟ್ಟುತ್ತದೆ ಎನ್ನುವುದು ಆ ಹುಟ್ಟುವಿಕೆಗೆ ಒಂದು ಕ್ರಮ ಇದೆ ಎನ್ನುವುದು ಅಷ್ಟೇ ಅಲ್ಲದೆ ಅದಕ್ಕೆ ಏನು ಉಪಾದಾನ ಕಾರಣವೇನೆ ಇದೆಲ್ಲ ಚರ್ಚಾ ವ್ಯಾಖ್ಯಾನಕಾರರು ಮಾಡಿದ್ದಾರೆ ಅದು ಇಲ್ಲ ವಿಶುದ್ಧ ವೇದಾಂತ ಅಂದರೆ ಗೌಡಪಾದ ಶಂಕರ ಸುರೇಶ್ವರರಲ್ಲಿ ಈಗ ಚರ್ಚೆ ಮಾಡಲಿಲ್ಲ ಅದರಿಂದ ಶುದ್ಧ ವೇದಾಂತ ಹೇಗೆ ಗೊತ್ತಾಗಬೇಕು ಜನರಿಗೆ ಎಂದು ಉದ್ದೇಶ ಹೇಳುತ್ತ ತಿಳಿಸಬೇಕೆಂದು ವಿಶುದ್ಧ ವೇದಾಂತ ಪರಿಭಾಷೆಯನ್ನು ಬರೆದಿದ್ದಾರೆ ವೇದಾಂತ ಪರಿಭಾಷೆ ಎಂದು ಧರ್ಮರಾಜರ ಪುಸ್ತಕ ಇದ್ದೇ ಇದೆ ಧರ್ಮರಾಜರ ವೇದಾಂತ ಪರಿಭಾಷೆ ಇದ್ದರೂ ಅದನ್ನು ಪಕ್ಕಕ್ಕಿಟ್ಟು ಸ್ವಾಮೀಜಿ ಇನ್ನೊಂದು ಬರೀಬೇಕಾಯ್ತು ಆದ್ದರಿಂದ ಇಷ್ಟು ಉಪೋದ್ಘಾತ ಸಾಕು ಇವತ್ತು ಟೈಮ್ ಆಯಿತು ಇದು ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಅಷ್ಟೇ ಆದ್ದರಿಂದ ಪ್ರಮಾತ ಪ್ರಮಾಣ ಪ್ರಮೇಯ ಈ ಮೂರು ಅಧ್ಯಾಸದಲ್ಲಿವೆ ಇದು ತಿಳಿಯುವುದು ಮುಖ್ಯ ವೇದಾಂತದಲ್ಲಿ ಈ ಅಂಶ ಮುಖ್ಯ ಅಂದರೆ ಅಧ್ಯಾಸದಲ್ಲೇ ಭ್ರಾಂತಿಯಲ್ಲೇ ಪ್ರಮಾತೃತ್ವ ಪ್ರಮಾಣ ಪ್ರಮೇಯ ಇದೆಲ್ಲ ಅಧ್ಯಾಸದಲ್ಲೇ ನಡೆಯುತ್ತಾ ಇದೆ ಅಧ್ಯಾಸ ಸ್ವಾಭಾವಿಕ ಇವುಗಳು ಸ್ವಾಭಾವಿಕ ಇದೆಲ್ಲ ಅಧ್ಯಾಸದಲ್ಲೇ ಇದೇ ಅಧ್ಯಾಸವನ್ನು ಬಿಟ್ಟು ಯಾವುದಿಲ್ಲ ಅಂದರೆ ಯಾವುದು ಸತ್ಯ ಅಲ್ಲ ಇದು ತಿಳ್ಕೊಳ್ಳುವುದು ಅತಿ ಮುಖ್ಯ ವೇದಾಂತದಲ್ಲಿ ಇದೇ ಪರಿಭಾಷ ಅಷ್ಟೇ ಹೊರತು ಪ್ರಮಾಣ ಹೇಗೆ ಕೆಲಸ ಮಾಡ್ತದೆ ಭ್ರಾಂತಿ ಹೇಗೆ ಹುಟ್ಟುತ್ತದೆ ಅದಕ್ಕೆ ಮೂಲ ವಿದ್ಯೆ ಹೇಗೆ ಬೇಕಾಗ್ತದೆ ಇದೆಲ್ಲ ಅನುಭವ ವಿರುದ್ಧ ಭಾಷ್ಯ ಭಾಷ್ಯದಲ್ಲಿ ಇಲ್ಲ ಅದಕ್ಕಾಗಿ ಸ್ವಾಮೀಜಿ ಪಕ್ಕ ಕಟ್ಟರು ಮರಿ ಹೇಳಿದ್ದೇನು ವಿಶುದ್ಧ ವೇದಾಂತ ಪರಿಭಾಷದಲ್ಲಿ ಹೇಳಿದ್ದೇನು ಪ್ರಮಾಣ ಪ್ರಮೇಯ ವ್ಯವಹಾರವು ಹೇಗೆ ಅಧ್ಯಾಸ ಪೂರ್ವಕ ಇದು ತಿಳ್ಕೊಳ್ಳುವುದು ಮುಖ್ಯ ಪ್ರಮಾಣ ಪ್ರಮೇಯ ವ್ಯವಹಾರವೆಲ್ಲವೂ ಅಧ್ಯಾಸ ಮೂಲಕವೇ ಅದನ್ನು ತಿಳಿಸುವುದಕ್ಕೆ ಇಲ್ಲಿ ನೋಡಿ ಪ್ರಮಾಣ ಪ್ರಮೇಯ ವ್ಯವಹಾರ ತರ್ಕಶ್ಚ ಈ ವಿಷಯಗಳನ್ನು ಈ ಏಳನೆಯ ಅಂಶದಲ್ಲಿ ಇಪ್ಪತ್ತೈದನೆಯ ಪಾಯಿಂಟ್ ಇಪ್ಪತ್ತೈದನೆಯದೇನು ಹಾಂ ಇದರಲ್ಲೇ ಚರ್ಚೆ ಮಾಡ್ತಾ ಇದ್ದೀವಿ ಇನ್ನೂ ಇದೆ ಟೈಮ್ ಆಯ್ತು ಇವತ್ತು ನಾಳೆ ಹೇಳೋಣ ಸೊ ಅವಿದ್ಯೆಯನ್ನು ಪುರಸ್ಕ ಇಟ್ಟುಕೊಂಡೇ ಸರ್ವ ಪ್ರಮಾಣ ಪ್ರಮೇಯ ವ್ಯವಹಾರ ಇದನ್ನು ಗಟ್ಟಿಯಾಗಿ ತಿಳಿಸ್ಕೊ ಇದಕ್ಕಿಂತ ಬಿದ ಇದಕ್ಕಿಂತ ಇದಕ್ಕೆ ಬದಲಾಗಿ ಇದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಮಾಣ ಹೇಗೆ ಕೆಲಸ ಮಾಡ್ತಾಯಿದೆ ಅದಕ್ಕೆ ಪ್ರತಿಬಂಧಕವೇನು ಅವಿದ್ಯೆ ಅಧ್ಯಾಸ ಹೇಗೆ ಹುಟ್ಟುತ್ತದೆ ಇದೆಲ್ಲ ಹೇಳಿಬಿಟ್ಟು ಎಲ್ಲೆಲ್ಲಿಗೋ ಹೋಗಿಬಿಟ್ಟರು ಅದು ಬೇಡ ಎಂದು ತಿಳಿಸುವುದಕ್ಕೆ ಇದು ಆಯಿತಾ ಈಗ ಪ್ರಮಾಣಗಳು ಶಂಕರರಿಗೆ ಅನುಗುಣವಾಗಿ ಹೇಗೆ ಹೇಳಿದ್ದಾರೆ ಪ್ರಮಾಣಗಳು ಹೇಗೆ ಅವಿದ್ಯಾಪೂರ್ವಕ ಇದು ಸುಗಮದಲ್ಲಿ ಚರ್ಚೆ ಮಾಡಿದ್ದೇವೆ ಇಲ್ಲಿ ಅದು ಅದು ಇಂಗ್ಲೀಷ್ನಲ್ಲಿ ಆಗುವುದರಿಂದ ಕೆಲವರಿಗೆ ಗೊತ್ತಿಲ್ಲ ಇಂಗ್ಲೀಷು ಕೇಳಿದವರಿಗೆ ಒಳ್ಳೆಯದಾಯಿತು ಅದು ಇದು ಎರಡನೇ ಸಲ ಮತ್ತೊಂದು ಸಲ ಮರಣ ಆಗುತ್ತದೆ ಇಲ್ಲಿ ಸ್ವಾಮೀಜಿ ಭಾಷ್ಯವಾಕ್ಯಗಳ ಮೂಲಕ ಹೇಳೋಣ ನೀವು ನಾವು ಹೇಗೆ ಅಧ್ಯಾಸ ಅಂತರ್ಗತವೇ ಸರ್ವ ಪ್ರಮಾಣ ಅಧ್ಯಾಸವು ಹೇಗೆ ಸ್ವಾಭಾವಿಕವೋ ಪ್ರಮಾತೃತ್ವ ಸ್ವಾಭಾವಿಕ ಪ್ರಮಾಣ ಸ್ವಾಭಾವಿಕ ಪ್ರಮೇಯ ಸ್ವಾಭಾವಿಕ ಇದೆಲ್ಲ ಸ್ವಾಭಾವಿಕ ಅಬ್ಬ ನೋಡಿದ್ದೀರಾ ಅಧ್ಯಾಸ ಸ್ವಾಭಾವಿಕ ಪ್ರಮಾತೃತ್ವ ಪ್ರಮಾಣ ಪ್ರಮೇಯ ಇದು ಹೇಗೆ ಸ್ವಾಭಾವಿಕ ಎಂದು ತಿಳ್ಕೊಂಡರೆ ವಿಚಾರ ಮಾಡಿದ್ದರೆ ಇದೆಲ್ಲ ಒನ್ ಸ್ಟ್ರೋಕ್ನಲ್ಲಿ ಒಂದೇ ಪ್ರಯತ್ನದಲ್ಲಿ ಬಿಟ್ಟು ಬಿಟ್ಟು ಬ್ರಹ್ಮಜ್ಞಾನವು ಸುಲಭವಾಗುತ್ತದೆ ಇಲ್ಲದಿದ್ದರೆ ಜ್ಞಾನಕ್ಕೆ ಏನೋ ಏನೋ ಪ್ರಮಾಣಗಳ ಚರ್ಚೆ ಮಾಡುತ್ತಾ ಇದ್ದರೆ ಅದರಲ್ಲೇ ಸಿಕ್ಕಾಕ್ಕೊಳ್ತಾರೆ ಇದೆಲ್ಲವೂ ಅಧ್ಯಸ್ಥ ಎಂದು ತಿಳಿಸಬೇಕು ಇದೆಲ್ಲ ಅಧ್ಯಸ್ಥ ಎಂದು ತಿಳ್ಕೊಳ್ಳುವುದೇ ಜ್ಞಾನ ಇನ್ನೇನು ಅದಕ್ಕೆ ಅದರಿಂದ ಸ್ವಾಮೀಜಿ ಆ ವೇದಾಂತ ಪರಿಭಾಷೆಯನ್ನು ಬಿಟ್ಟು ಇದನ್ನು ಪ್ರತ್ಯೇಕವಾಗಿ ಬರೆಯಬೇಕಾಯಿತು ಇದರ ವಿಶೇಷ ಇದು ಅಲ್ಲವೇ ಇದು ಇನ್ನೂ ಹೇಗೆ ಹೇಳಿದ್ದಾರೆ ಎನ್ನುವುದನ್ನು ಮುಂದಿನ ಪಾಠಗಳಲ್ಲಿ ಹೇಳೋಣ ಓಕೆ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸ ಇದೆಲ್ಲ ನಾನು ಹೇಳಿಬಿಟ್ಟೆ